ಸ್ತುನ್ವಂತಿ ದಿವ್ಯೈ ಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿಯಂ ಸಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿಯಂ ಯೋಗಿನೋ ಯಸ್ಯಾಂತಂ ನವಿರುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಸಾಂದ್ರಾನಂದ ಪುರಂದರಾದಿ ದಿವಿಷಕ ವೃಂದೈಃ ಅಮಂಬಾದರಾತ ಆನಮ್ರೈಃ ಮುಕುಟೇಂದ್ರ ನೀಲಮಣಿಭಿ ಸಂದರೇಶಿ ತಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ಮಶುಭ ಸ್ಕಂದಾಯ ವಂದಾಮಹೇ ಶ್ರೀಮದ್ ರಾಮಾಭಿರಾಮ ಮಿಡಪದ ಮಹಿಮಾ ಪ್ರೌಢ ಪದೋರುಹಾಲಿ ಕೃಷ್ಣ ಅನಿಷ್ಟಕ್ಷ್ಮಾ ಪರಿವೃಢ ಪಟಲಿ ಪಾಟನೇಕ ಪ್ರವೀಣ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮೂರು ಅವತಾರಗಳನ್ನು ಮಾಡಿದ ಮಹಾಮಹತ್ತರವಾದ ಲೋಕೋತ್ತರವಾದ ವಿಲಕ್ಷಣವಾದಂತಹ ಕೆಲಸ ಏನು ಅಂದ್ರೆ ಪರಮ ಪೂಜನೀಯರಾಗಿರತಕ್ಕಂಥ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಒಂದೇ ಒಂದು ಶ್ಲೋಕದಾಗ ಮೂರು ಅವತಾರದ ಸುದ್ದಿ ಹೇಳಿದ್ದಾರೆ. ನೂರು ಮಾತು ಹೇಳಿದ್ರು ನಮಗೆ ಮೂರು ಅವತಾರ ಸುದ್ದಿ ಹೇಳಲಿಕ್ಕಾಗಲಿಕ್ಕಿಲ್ಲ. ಅವರು ಒಂದೇ ಶ್ಲೋಕದಾಗ ಮೂರು ಅವತಾರದಲ್ಲಿ ಅವರು ಸಾಧಿಸಿದ ಮಹತ್ತರವಾದ ಕಾರ್ಯ ಏನು ಮಾಡಿದ್ದಾನೆ? ಮೊಟ್ಟ ಮೊದಲನೆಯದಾಗಿರತಕ್ಕಂಥ ಹನುಮಂತನ ಅವತಾರದಲ್ಲಿ ಯಾವ ಸುಂದರಕಾಂಡ ಸುಂದರಕಾಂಡ ಅಂತ ಇವತ್ತು ನನಗೆ ವಿಷಯವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕಡಪ ಆಚಾರ ಭಾಷಣ ಆದ್ಮೇಲೆ ಕೊಟ್ಟಿದ್ದಾರೆ. ಅವರ ಭಾಷಣ ಆದ್ಮೇಲೆ ಮಾತಾಡೋದು ಅಂತಂದ್ರೆ ನಿಜವಾಗಿಯೂ ಕೂಡ ಅದು ಹೇಗೆ ಮಾತಾಡಿರ್ತಾರೆ. ಅವರ ಸಂಗೀತ ಭಂಗಿಮಯವಾಗಿರ್ತಕ್ಕಂಥ ಆ ಭಾಷಣ ಕೇಳಿದ್ಮೇಲೆ ಪುಂಗಿ ಉದ್ದಂಗ್ ಮಂದೆಲ್ಲ ಅದೇ ಗುಂಗಿನಾಗೆ ಇರ್ತದೆ. ಆ ಗುಂಗಿನಾಗ ನೀವು ದಂಗಾಗಿ ಕೂತ್ಕೊಂಡಾಗ ನಾ ಏನು ಮಾತಾಡಿದ್ರೆ ನಾ ಹಣೆ ಬಾರಿ ಏನು ಹಾಕಬೇಕು. ಇಂಥ ಸುಂದರವಾದಂಥ ಮಧುರ ಕಂಠದಿಂದ ಪುಂಖಾನುಪುಂಖವಾಗಿ ಆ ಭಗವಂತನ ಮಹಾಮಹಿಮೆಯನ್ನು ಅವರು ಹೇಳಿದ ಮೇಲೆ ನನಗೆ ಈ 70 ವರ್ಷದ ಮುದುಕನಿಗೆ ಈ ಮುಂಜಾನೆ 7 ತಾಸು ಸಮಿತಾ ಸಹಕಾರದಾಗ ಕಂಠ ಒದರಿಕೊಂಡ ಮೇಲೆ ಇವರು ಬೇರೆ ನನ್ನನ್ನು ಕಂಠಾಪಟ್ಟಿ ಏರಿಸಿಟ್ಟಿದ್ದಾರೆ. ರಾಷ್ಟ್ರಪತಿ, ರಾಜ್ಯಪತಿ, ರಾಜ್ಯ ಪ್ರಶಸ್ತಿ, ಪ್ರಕಾಂಡ ಪಂಡಿತರು, ಅಕಾಂಡ ಪಂಡಿತರನ್ನು ಪ್ರಕಾಂಡ ಪಂಡಿತ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಏನು ಹೇಳಬೇಕು? ಆದ್ದರಿಂದ ಶ್ರೀಪತ್ ಆಚಾರ್ಯರು ಸುಂದರಕಾಂಡದೊಳಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡಕ್ಕಿಂತ ನಮ್ಮ ಆಚಾರ್ಯರು ಮಾಡಿದ್ದು ನಿಜವಾಗಿ ಸುಂದರಕಾಂಡ. ಸ್ವಯಂ ಸೂತ್ರಧಾರರಾಗಿ ಪಾತ್ರಧಾರರಾಗಿ ಏನು ಮಾಡಿದ್ದೇನೆ ಮಾಡಿದ್ದಾನೆ ಅಲ್ಲ ಮಾಡಿದ್ದೇನೆ ಅನ್ನೋದನ್ನ ತಾನೇ ಇಲ್ಲ ಅವ್ರು ಮಹಾನುಭಾವ ಹೇಳಿದ್ದ. ಆದ್ದರಿಂದ ಏನು ಮಾಡಿದ್ದಾರೆ ಅದರಲ್ಲಿ? ಶ್ರೀಮದ್ ರಾಮಾಭಿರಾಮ ಮಿದಪದ ಮಹಿಮ ಪ್ರೌಢ ಪಾತ್ರೋರುಹಾರಿ ರಾಮದೇವರ ಸಂದೇಶವನ್ನ, ಭಗವಂತನ ಸಂದೇಶವನ್ನ ಆ ತಾಯಿಗೆ ಬಹಳ ಸುಂದರವಾದದ್ದು ಸುಂದರಕಾಂಡ ಅಂತ ಹೇಳಿದರು. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕವಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ಮ ಸುಂದರಂ. ಸುಂದರದೊಳಗೆ ಯಾವುದು ಸುಂದರ ಅಲ್ರಿ? ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕವಿ. ಹನುಮಂತ ದೇವರು ಬಹಳ ಸುಂದರ. ಅದಂಗ ಸುಂದರ್ರಿ, ಕೋತಿ ಮಾರಿ ಮೋತಿ ನೋಡಿದ್ರೆ ಕೋತಿ ಹಂಗದ ಅಂದ್ಮೇಲೆ ಅದು ಸುಂದರ ಹಂಗಾಗ್ತದೆ ಅನ್ನೋ ಮಂದಿ ಆಶ್ಚರ್ಯ ಗೊತ್ತಾಗೋದಿಲ್ಲ. ಅದು ನಿಜವಾದ ಸೌಂದರ್ಯ ಇರೋದಂದ್ರಿ. ದ್ವಾತ್ರಿಂಶ ಲಕ್ಷಣೋಪವೇದಂತಹ ಶರೀರ ಜಗತ್ತಿನೊಳಗೆ ಯಾರ್ಯಾರಿಗೂ ಇತ್ತು. ಅವರು ಕೋತಿ ಆಗಲಿ, ಅವರು ವಾಯು ಆಗಲಿ, ಅವರು ಸ್ವಾಮಿಗಳಾಗಲಿ, ಗೃಹಸ್ಥಾಶ್ರಮಿ ಆಗಲಿ, ಸನ್ಯಾಸಿ ಆಗಲಿ, ಏನಾದರೂ ಸುಂದರ. ಸನ್ಯಾಸಿ ವೇಷ ತಗೊಂಡೇ ಬಂದಿದ್ದಾನೆ ರಾಮದೇವರ ಹತ್ರ ಬರೋ ಕಾಲಕ್ಕೇನೆ. ಸನ್ಯಾಸಿ ವೇಷ ತಗೊಂಡು ಬಂದಿದ್ದಾನೆ ಹನುಮಂತ ದೇವರು. ಮುಂದಾಗುದ್ರೆ ರಿಹರ್ಸಲ್ ಮಾಡ್ತಾರೋ ಏನೋ, ಅವರ ಮೂರನೇ ಮಧ್ವಾವತಾರದಲ್ಲಿ ಆಗೋದಕ್ಕೆ ಮಹಾರಾಯರು ಆ ರೀತಿಯಾಗಿ ಆ ಮಹಾರಾಯರು
ಸನ್ಯಾಸಿ ವೇಗ ಹತ್ತುಕೊಂಡು ಬಂದ್ರೆ ರಾಮದೇವರ ತಕ್ಕಾಗಿ ನಿಂತುಕೊಂಡಿದ್ದಾನ್ರಿ ಭಗವಂತನಾದಂತ ಲಕ್ಷ್ಮಣ ಅಂತದ್ದ. ಅಯ್ಯ ನೋಡಪ್ಪ ಇವನನ್ನ, ಅವನ ದೂರಿಂದ ನೋಡಿದ್ರೇನೆ ಎಂತ ಸನ್ಯಾಸಿ. ಅವರು ನೋಡಿದ್ರ ಸುಂದರ ಬಂಧುರ ಸನ್ಯಾಸಿ ನಾಗ ಗಂಧನ ಚಂದನ ಚರ್ಚಿದ ನಾಮೋ ದ್ವರ್ಚಿದ ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷ ವಿಷಯಗಳೆದೆಯನ್ನು ಮೆಟ್ಟುವ ಒಲ್ಪದ ವಿನ್ಯಾಸಿ. ಹಂಗ ಬರ್ತಾ ಇದ್ದಾರೆ ಹೆಸರು ಹೆಜ್ಜೆ ನೆಡ್ತಾ. ಅದರಿಂದ ಅವ್ರು ನೋಡಿದ್ರ ಚಂದನ ಚರ್ಚಿದ ಗಂಧೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷ ವಿಷಯಗಳೆದೆ ಏನು ಬೆಟ್ಟುವ ಒಲ್ಪದ ವಿನ್ಯಾಸಿ. ಅದನ್ನ ನೋಡಿದ್ರೆ ಚಂಡ ಮರೀಚಿಯ ದಂಡಕ ಮಂಡಲು ತಾಪಸ ವೇದವ ತಳೆದಿಹನೇ. ಚಂಡ ಮರೀಚಿ ಸೂರ್ಯನೇ ಏನು ಶಾಟಿ ಉಟ್ಕೊಂಡು ದಂಡಕ ಮಂಡಲು ಹಿಡ್ಕೊಂಡು ಬಂದಾನೇನೋ ಮಂದಿ ಕಾಣಿಸ್ಬೇಕ್ರಿ. ಏನು ತೇಜ ಪುಂಜವಾದ ವ್ಯಕ್ತಿತ್ವ ಚಂಡ ಮರೀಚಿಯ ದಂಡ ಕಮಂಡಲು ಚಂಡ ಮರೀಚಿಯ ದಂಡ ಕಮಂಡಲು ತಾಪಸ ವೇಗವ ತಳೆದಿಹನೆ ಸಂಧ್ಯಾ ರಾಗದ ಚಂದನ ತಂಬಿಗೆ ವೈಶ್ವಾನರ ಅಗ್ನಿ ಮೈಯೆಲ್ಲ ಉರಿ ಪಾಪ ಬೆಂಕಿಗೆ ಸ್ವಲ್ಪ ತಂಪನ್ನ ಮಾಡೋಣ ಅಂತ ತಿಳ್ಕೊಂಡು ಸಂಧ್ಯಾ ರಾಗದ ಚಂದನ ತಂಬಿಗೆ ವೈಶ್ವಾನರ ತಪಕ್ಕೆ ಇಳಿದಿಯಾನೆ. ಇವ್ರು ನೋಡಿದ್ರ ಆ ರೀತಿಯಾಗಿ ಋಣಾರುಣ ರುಚಿ ರಂಜಿತ ರೂಪವು ಋಣಾರುಣ ರುಚಿ ರಂಜಿತ ರೂಪವು ಗರತಿಯ ಗೌರವ ಕೆಣಗಿತ್ತು ಸಂಯಮ ಮುದ್ರಿತ ಹೃದಯ ಕವಾಟರಿ ಕಾಮನ ಕಾರ್ಮುಕ ಮಣಿರಿಟ್ಟು. ಸುಂದರಕಾಂಡ ಬರ್ತದದು. ಇಷ್ಟೆಲ್ಲ ಹೆಣ್ಮಕ್ಕಳನ್ನ ನೋಡಿದೆ ರಾವಣನ ಅಂತಃಪುರದಲ್ಲಿರ್ತಕ್ಕಂಥ ಸುರ ಸುಂದರಿಯರು ನರಸುಂದರಿಯರು ಅಸುರ ಸುಂದರಿಯರು ಯಕ್ಷ ಸುಂದರಿಯರು ಎಲ್ಲರನ್ನು ನೋಡಿ ಬಂದು ಹನುಮಂತ ನಿರ್ವಿಕಾರ ಮನುಷ್ಯ ಮಹಾನುಭಾವ ವಿಕಾರ ಅದರದ್ದು ಯಾವುದೇ ಥರದ ಪ್ರಕಾರ ಸಮೀಪ ಕೂಡ ಹಾಯಕ್ಕಿಲ್ರಿ ಮಹಾರಾಯ. ಅದಕ್ಕೆ ಹೇಳ್ತಾ ಇದ್ದಾನೆ ತರುಣಾರುಣ ರುಚಿ ತರುಣಾರುಣ ರುಚಿ ಅರುಣಾರುಣ ರುಚಿ ರಂಜಿತ ರೂಪವು ಗರತಿಯ ಗೌರವ ಕೆಣಕಿತ್ತು ಸಂಯಮ ಮುದ್ರಿತ ಹೃದಯ ಕವಾಟರಿ ಕಾಮನ ಕಾರ್ಮುಕ ಮಣಿರಿತ್ತು. ಅದರ ಹಣೆ ಬಾರ ಹಂಗಾದ್ರೆ ವರವೈರಾಗ್ಯರ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು. ಅವ್ರು ನೋಡಿದ್ರೆ ಮಧ್ವಾಚಾರ್ಯ ನೋಡಿದ್ರೆ ಭದ್ರಿಕಾಶ್ರಮಕ್ಕೆ ಬಂದಾಗ ಅಲ್ಲಿ ಋಷಿಗಳೇನು ಹಾಕ್ತಾ ಇದ್ದಾರೆ ಅವ್ರನ್ನ ನೋಡಿದ್ರೆ ಆಚಾರ್ಯರನ್ನ ನೋಡಿದ್ರೆ ನಮ್ಮ ಮಹಾರಾಯರ ಹನುಮಂತ ದೇವರು ಸನ್ಮಾನಗಳಾಗಿ ಬಂದಾಗ ವರವೈರಾಗ್ಯರ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು ಬ್ರಹ್ಮಜ್ಞಾನದ ಫಲ ಪರಿಪಾಕಕ್ಕೆ ತಾರುಣ್ಯವು ತಲೆ ಬಾಗಿತ್ತು ವರವೈರಾಗ್ಯದ ವೈರಾಗ್ಯದ ಸೌಭಾಗ್ಯಕ್ಕೆ ಶೃಂಗಾರ ಶರಣಾಗ್ಯದ್ರಿ. ಅಲ್ಲಿ ಶೃಂಗಾರಕ್ಕೆ ನಾವೆಲ್ಲ ಶರಣಾಗಿರ್ತೀವಿ. ನಮ್ಮ ಶಾಸ್ತ್ರ ವೇದ ಹನ್ನೆರಡು ಓದಿ ಅದಕ್ಕೆ ನಮಸ್ಕಾರ ಮಾಡಿ ನಾವು ಶರಣಾಗೋದಿ ಅದಕ್ಕೆ ಶೃಂಗಾರ ಶೃಂಗಾರ ಅಲ್ಲಿ ಶರಣಾಗಿ ವರವೈರಾಗ್ಯದ ನಾಳೆ ಬರ್ತಾರ ಮಹಾರಾಯರು ಭಂಡಾರಗಿರಿ ಸ್ವಾಮಿಗಳು ಅವರಲ್ಲಿ ಏನು ಇರೋದು ವರವೈರಾಗ್ಯ ಚಿರ ಸೌಭಾಗ್ಯಗೆ ಶೃಂಗಾರವೇ ಶರಣಾಗಿತ್ತು ಬ್ರಹ್ಮಜ್ಞಾನದ ಫಲ ಪರಿಪಾಕಗೆ ತಾರುಣ್ಯವು ತಲೆ ಬಾಗಿತ್ತು. ಈ ರೀತಿಯಾಗಿ ಬಂದ್ರ ಚತುರಶ್ಚತುರನ ಸ್ವಯಂ ಭವನೋ ವಾವೃತಿ ರೂಪಾವೃಜನ್ ಶುಚಿರಾಧಿಕ್ಷಯನ್ಯಥ ನಕಲು ಸ್ಯಾನ್ ನಿಖಿಲ ಅಗ್ರ ದ್ವಾತ್ರಂಶ ಲಕ್ಷಣವಾನ್ ನಕಲು ಸ್ಯಾನ್ ನಿಖಿಲಾಗ್ರ ಲಕ್ಷಣವಾನ್. ಭಗವಂತನಿಗೆ ಅವನ ಮಾತನ್ನ ಕೇಳಿದ್ರೆ ಹನುಮಂತನ ಮಾತನ್ನ ಕೇಳಿದ್ರೆ ಸ್ವಾಮಿ ಸರ್ವಜ್ಞ ಚೂಡಾಮಣಿಯಾಗಿರ್ತಕ್ಕಂಥ ಭಗವಂತ ಎಂಥ ಮೆಚ್ಚುಗೆಯ ಮಾತನ್ನಾಡಿದ್ದಾನೆ ಎಷ್ಟು ವಿಶ್ವಾಸದ ಮಾತನ್ನಾಡ್ತಾ ಇದ್ದಾನೆ ಭಗವಂತ. ಹೇಳ್ತಾ ಇದ್ದಾನೆ ಲಕ್ಷ್ಮಣ ಅಯ್ಯ ಇವನು ನೋಡ ಅಂದ ಭಗವಂತ ಅಲ್ಲ ಎಷ್ಟು ಮಾತನಾಡ್ತಾ ಇದ್ದಾನೆ ಒಂದಾದರೂ ಅಬದ್ಧ ಇವ ಸರ್ವ ಸರ್ವಜ್ಞ ಅನ್ನೋ ಮಾತನ್ನ ರಾಮದೇವರೇ ಒಂದು ಅಭಿಪ್ರಾಯದಿಂದ ಸೂಚನೆ ಮಾಡ ನಾಂಗ್ವೇದ ವಿನೀತಸ್ಯ ನಾಭಾವೃಷ್ಟ ನಾಯಜರು ವೇದ ನಾಯಜರು ವೇದ ಜ್ಞಾನದಕ್ಕೆ ಶಕ್ತಿ ಏನಂತ ಆದ್ದರಿಂದ ಯಜುರ್ವೇದ ಭಾರಿ ಆಗದೆ ಹೋದ್ರೆ
ಋಗ್ವೇದ ಪ್ರಭುತ್ವ ಇಲ್ಲದೆ ಹೋದ್ರೆ ಅಂದ್ರೆ ಸಕಲ ಶಾಸ್ತ್ರ ವೇದಗಳ ಕರತಲ ಮಲಕ ಜ್ಞಾನ ಸರ್ವಂಕಟ ಜ್ಞಾನ ಕುಲಂಕಟ ಜ್ಞಾನ ಇಲ್ಲದೆ ಹೋದ್ರೆ ಈ ಮಾತಾಡ್ದ ಅಂದ್ರೆ ಫಸ್ಟ್ ಇಂಪ್ರೆಷನ್ ಇದೆ, ಬೆಸ್ಟ್ ಇಂಪ್ರೆಷನ್. ರಾಮದೇವರ ಮೊದಲನೇ ಇಂಪ್ರೆಷನ್ ಹನುಮಂತನನ್ನು ನೋಡಿದೆ ಅಂದ್ರೆ ಸುಂದರ ಅನ್ನೋದು ಕೇಳ್ತಾ ಇದ್ದೇನೆ. ನಮ್ಮ ಬಾಯಿದೇವರು ಸುಂದರ ಕಾಂಡ ಆಯ್ತು, ಆ ಭಗವಂತನನ್ನು ತಂದು ಸುಗ್ರೀವನ ಜೊತೆಗೆ ಸಖ್ಯಬದ್ಧ ಮಾಡಿಸಿ ಅನಂತರದಲ್ಲಿ ಸೀತಾ ಸಂದೇಶವನ್ನು ಸೀತಾದೇವಿಗೆ ಸಂದೇಶವನ್ನು ಮುಟ್ಟಿಸುವ ದೊಡ್ಡ ಹೊಣೆಗಾರಿಕೆ. ಇಷ್ಟೆಲ್ಲ ಕಥೆಗಳಿದ್ದರೂ ಕೂಡ ದೈವಾರ ಸಮಾಹಿತ ಅಂತ ಹೇಳಿದಂಗೆ ಉಳಿದವರಿಗೆ ಯಾರಿಗೂ ಇಲ್ಲ. ಅಂಗುಲೀಯಕವನ್ನ ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮುಂದೆ ಇನ್ನೂ ಕಾರ್ಯಕ್ರಮ ಆದ್ದರಿಂದ ನಾನು ಬಹಳ ಬೆಳೆಸೋದಿಲ್ಲ. ಆದ್ದರಿಂದ ಆ ಕಾಲಕ್ಕೆ ಹನುಮಂತ ದೇವರಿಗೆ ಕೊಂಡಂತಹ ಪ್ರಸಂಗದಲ್ಲಿ ಆದ್ದರಿಂದ ತೆಗೆದುಕೊಂಡು ಹೊರಟಿದ್ದಾರೆ. ಆಮೇಲೆ ಸಮುದ್ರ ದಂಡಿಗೆ ಬಂದಿದ್ದಾರೆ, ಹುಡುಕ್ತಾ 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 ಸೀತಾದೇವಿಯನ್ನು ಹುಡುಕಿದ್ದಾರೆ. ಎಲ್ಲ ಪ್ರಯತ್ನ ವ್ಯರ್ಥ ರೀ, ಸುಮ್ಮನೆ ನಾಟಕ. ಹೋಗದವ್ರನ್ನ ಹುಡುಕ್ಬೇಕಲ್ಲ, ಇದ್ದವ್ರನ್ನೇನು ಹುಡುಕ್ಬೇಕು? ಒಬ್ಬ ಹೆಣ್ಮಗಳು ದೊಡ್ಡ ತೊಗಲ ಕೂಸಿನ ಕರ್ಕೊಂಡೋಗಿ ಎಲ್ಲ ಕಡೆ ಏನಮ್ಮ ನಮ್ಮ ಕೂಸಲ್ಲ ನೋಡಿರೇನ್ರಿ ನೋಡಿರೇನ್ರಿ, ನಮ್ಮಲ್ಲಿಲ್ಲವ ಅಂದ್ರೆ ಅವ್ರು ನೋಡ್ತಿದ್ರೆ ವಾ ಎಂತ ಹುಚ್ಚಣ ಮಗಳಿದ್ದಾರೆ, ಮಗಳಾಗೆ ಕುಡ್ಸ್ಕೊಂಡಿದ್ದಾರೆ, ಆದ್ರೂ ಅವರು ಇವನು ತಮಾಷೆ ಮಾಡ್ಬೇಕು ಅಂತಿಲ್ಲ ಅಂತ ಹೇಳ್ತಿದ್ರಂತ. ಹಾಗೆ ಭಗವಂತ ಪರಮಾತ್ಮ ಸೀತಾದೇವಿಯನ್ನ ಹುಡುಕಿದ್ದ, ಕಳ್ಕೊಂಡ ಅವ್ರನ್ನ ಹುಡುಕೋದು ಕೆಲಸ, ಕಳ್ಕೊಂಡೇ ಇಲ್ಲ. ಸದಾ ಸರ್ವದಾ ಲಕ್ಷ್ಮೀದೇವಿ ವಕ್ಷಸ್ಥರೊಳಗೆ ಇಂದಿರಾಯತ ಮಂದರಾಯಿತ ವಕ್ಷ ಸಂಹತ ರಕ್ಷಸಂ ಭಗವಂತ ಇಂದಿರಾಯತ ಮಂದಿರಾಯಿತ ಇಂದಿರಾಯತ ಮಂದ ಮಂದಿರಾಯ ಮಂದಿರಾಯತ್ ಮಂದಿರಾಯಿತ ವಕ್ಷ ಸಂಹತ ರಕ್ಷಸಂ ಭಗವಂತನಾದಂಥ ಇಂದಿರಾದಿ ವಕ್ಷಸ್ಥರಾದರೂ ಕೂಡ ಅಂದರೆ ಹೇಗು ಗಳಿರೇ ತಾಮರೆಯೇ ಮದಾಳಿ ಕುಳಮೇ ಕನ್ನೈದಿಲೇ ಕೋಗಿಲೇ ಕೇಳ್ಕೊತ ಹೊರಟಿದ್ದಾನೆ ರಾಮ ಎಲ್ಲರನ್ನು. ಗಂಡಿರ ಸೀತೆಯಂ ಅಂತ ತಿಳ್ಕೊಂಡು ರಾಮ ಅಡಿವಿ ಅಡಿವಿ ಬಾಳ ಎಕ್ಕಿ ಕಾಳು ಹಾಕೋತಾ ಭಗವಂತ ಹುಡುಕ್ತ ಹೊರಟಿದ್ದಾನಲ್ಲ, ಕಳ್ಕೊಂಡಿದ್ರೆ ಇದ್ಯಾ ಕೇಳ್ಕೊತ ಹೊರಟಿದ್ದಾನೆ. ಇಲ್ಲಪ್ಪ ಸೀತಾದೇವಿನ ಹುಡುಕ್ತಾ ಇಲ್ಲ ರಾಮ, ಹಂಗಾರೆ ಯಾರನ್ನು ಹುಡುಕ್ತಾ ಇದ್ದ? ನನ್ನ ಭಕ್ತರು ಎಲ್ಲೆಲ್ಲಿದ್ದಾರ ಅಲ್ಲಿ ಅನುಗ್ರಹ ಮಾಡಿ ಬರಬೇಕು ಅಂತ ಹುಡುಕ್ತಾ ಇದ್ದಾನೆ ಹೊರತು ಸೀತೆಯನ್ನು ಹುಡುಕ್ತಾ ಇಲ್ಲ, ಭಕ್ತರನ್ನು ಹುಡುಕ್ತಾ ಇದ್ದಾನೆ. ವೇದಗಳ ಭಗವಂತನನ್ನು ಹುಡುಕ್ತಾವ, ಭಗವಂತ ಭಕ್ತರನ್ನು ಹುಡುಕ್ತಾ ಇದ್ದಾನೆ. ನಿಗಮ ತಿಗಳರಿಯದ ನೀರಜ ಭವಾದ್ಯ ಗಣಿತ ದುರರು ಕಾಣದ ನಮ್ಮ ಭಗವಂತ ಕೃಷ್ಣಾಚಾರ ಎಂದು ಹೇಳೋದು ಚಿಂತಿಲ್ಲ. ನೀವು ಶ್ಲೋಕ ಪದ್ಯ ಹೇಳಿ ಅರ್ಥ ಪದ್ಯ ಕೇಳಬೇಕು ಕೃಷ್ಣಾಚಾರ ಬಾಯಿಂದ. ಅವಾಗೇನೋ ದ್ವಾಪರ ಯುಗದೊಳಗೆ ಕೃಷ್ಣ ಕೊಳಲು ಹೋಗ್ತಿದ್ದಂತೆ, ಇವ್ರದ್ದು ಕೊಳಲೇ ಬೇರೆ, ಇವರು ಕೊರಳೆ ಕೊಳಲಾಗಿಬಿಟ್ಟಂತೆ. ಆದ್ದರಿಂದ ಅದರ ಕೊಳಲನ್ನೇ ಕೊರಳನ್ನಾಗಿ ಮಾಡಿಕೊಂಡು ಮಧುರವಾದ ವೇಣನಿನಾದಂಗೆ ಶೋಣಾದರೆಯದು ಪತೌ ಕ್ವಾಣಾವರಿಡದಮ ವೀಣಾದಿ ವಾದ್ಯವರ ವೀಣಾವು ಪೈ ಶರಣಂ ಲ ಬೇಕಾಗಿದ್ರೆ ಏನು ಮಾಡಬೇಕು? ಹೀಣಾಂಬರದಿಯರಿ ಏನಾದರೂ ನಾಚಿಕೆ ಬಂದಿದ್ರೆ ಏನಾದರೂ ಕೂಡ ಇದರಲ್ಲೇ ನಿನಗೆ ವೈರಾಗ್ಯ ಹುಟ್ಟಿದ್ರೆ ಹೀಣಾಂಬರದಿಯರಿ ಹೀಣಾಮೃತೊಲ್ಲದಿದ ವೇಣಾದರೆ ಮುರು ಮುರಳಿಪು ಅಂತ ಅವ ಕ್ವಾಣಾವರಿಡದಮ ವೀಣಾದಿ ವಾದ್ಯವರ ವೀಣಾವು ಪೈ ಶರಣಂ ದಂತವ್ಯಕ್ತ ಕಪದಾದ ಕರ್ಣ ನಿದ್ರಿತಾ ಲಿಖಿತ ಚಿತ್ರ ವಿವಾಸಂ ಭಗವಂತ ಕೊಡಲುಟ್ಟಿದೆ. ಜನರೆಲ್ಲ ಸ್ತಬ್ಧರಾಗಿ ಕುರಂಗಗಳು ಭುಜಂಗಗಳು ಪ್ಲವಂಗಗಳು ಎಲ್ಲನೂ ಕೂಡ ಭೃಂಗಗಳು ಎಲ್ಲ ನಿಂತುಕೊಂಡಿರಬೇಕು. ಹಂಗ ಕುರಂಗಗಳು ದಂತವ್ಯಕ್ತ ಕಪದಾದ ಕರ್ಣ ನಿದ್ರಿತ ಲಿಖಿತ ಚಿತ್ರ ವಿವಾಸಂ ಮಲ್ಕೊಂಡವೇನು ಅನ್ನೋಂಗ್ ಕಾಣಿಸ್ತಿತ್ತು. ನಮ್ಮ ಭಾಷಣನೂ ಅದೇ ಪೈಕಿ ರೀ, ಮಂದ್ ಮಲ್ಕೊಂಡೇ ಬಿಡ್ತಾರೆ ಹಾಡು ಸಾಕಾಗಿ ಯಾವಾಗ ಬಿಡಿಸ್ತು. ಹಾಗೆ ಕೃಷ್ಣಾಚಾರ್ಯ ಹೇಳುವಾಗ ಕೂಡ ಆ ತರಹದ ಸಮಾಧಿ ಅಂದ್ರೆ ಅವರ ಸಂಗೀತದಕ್ಕಿಂತ ಅವರ ಹಾಡಿನಕ್ಕಿಂತ ಅವರ ನುಡಿಯಕ್ಕಿಂತ ಅವರು ಹೇಳುವ ಕೃಷ್ಣನ ಕಥೆ ಅಷ್ಟು ಸೊಗಸು, ಆ ಭಗವಂತನ ಕಥ. ಆದ್ದರಿಂದ ಹಾಗೆ ಈ ಪರಮಾತ್ಮನನ್ನ
ಆ ವಾಯುದೇವರು ಆ ರೀತಿಯಾಗಿ ಆ ಭಗವಂತನ ಹತ್ತಿರ ಬಂದ ಬಳಿಕ ಪುನಃ ಕೃಷ್ಣ ರಾಮ ಅವರೆಲ್ಲ ಮಾಡೋದೇನು? ವೇದಗಳು ಅವನನ್ನು ಹುಡುಕಿ ಎಂದೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ನೇತಿ 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 ಎಂದು ತಿರುಗಿ ಬಂದ್ರೆ ನಿಗಮ ತತಿಗಳು ಅರಿಯದಾ. ಇಷ್ಟೇ ಅಲ್ಲ, ನೀರಜ ಭಾವ ಜಗಣೀತ ಕಾಣದ ಯಥಾಯೋಗ್ಯಂ ಹಚ್ಚಿಕೊಳ್ಳು ಗಾಲ್ಲ ಮತ್ತೆ. ಆದರೆ ಇವಳು ಹೇಳಿದ್ರಲ್ಲ, ನರಮಾದಿತದಂಗುಲೀರದನ್ನ ಕದುರಾಗದನಂದದ ಗುಣ ಗಣಯೇತ್ ಗುಣಯೇತ್ ಏನು ಸುದ್ದಿಲ್ಲ ನಗದು ಬಗೆ ಬಗೆಯ ನೂತನವ ಕಾಣುತ್ತ ಮಹಾತಾಯಿ ಅಂದಮೇಲೆ ಆ ಪ್ರಕಾರವಾಗಿ ಆ ಭಗವಂತ ವೇದಶಾಸ್ತ್ರಗಳು ಯಾವನನ್ನು ಹುಡುಕ್ತಾವನ ಆ ಭಗವಂತ ಭಕ್ತರನ್ನು ಹುಡುಕ್ತಾ ಇದ್ದ. ನನಗೆಲ್ಲರೂ ಭಕ್ತರು ಸಿಕ್ಕಾರೆ. ಪುಂಡಲೀಕ ವರದ ಪಾಂಡುರಂಗ ವಿಠಲ ಪಂಡರೀನಾಥ ಪಂಡ್ರಾಪುರಕ್ಕೆ ಬಂದು ಕೇಳಿದ್ದಾನೆ, ಏನಪ್ಪ ಇಲ್ಲೊಬ್ಬ ಪುಂಡ ಮನುಷ್ಯ ಇದ್ದಾನಂತ ಪುಂಡ್ಯ ಅಂತ ತಿಳ್ಕೊಂಡು ಅವ ಎಲ್ಲಿದ್ದಾನ ಅಂತ ಗಲಿ ಗಲಿ ಮೇ ಢೂಂಡಕಾರ ಪಂಡರಿನಾಥ ಪುಂಡಲೀಕ್ಯ ಪಾಸ ಯಾಕೆ ಬಂದ ಏನು ತಪಸ್ಸು ಮಾಡಿದ್ದ? ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅವೇನು ಮಾಡಲಿಲ್ಲ, ಒಪ್ಪಿನ ಕಾಲಕ್ಕೆ ತಾಯಿ ತಂದೆ ಶಿವ ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ. ನಮ್ಮ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಸಂಸ್ಕೃತಿಯ ಸಂದೇಶ ಪಂಚಶೀಲ, ಮೂರೇ ಮೂರು ಪಂಚಶೀಲ. ಅದನ್ನ ಯಾವಾಗ ಹೇಳ್ತಾರೆ? ಎಲ್ಲ ಓದಿ ಪಂಡಿತಾಗಿ ಪ್ರಕಾಂಡ ಪಂಡಿತನಾಗಿ ಪ್ರಬುದ್ಧ ಪಂಡಿತನಾಗಿ ಪ್ರಗಲ್ಭ ಪಂಡಿತನಾಗಿ ಪಂಡಿತ ಮಂಡಲ ಮಂಡನ ಮುಕುಟ ಮಣಿ ಆದ್ಮೇಲೆ ಅವನ್ ಕರೀತಾರೆ ಗುರುಗಳು. ಯಾಕಮ್ಮ ಇನ್ನೊಂದ್ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಹೊಂಟಿಯಲ್ಲಪ್ಪ, ಕೊನೆ ಮಾತು ಹೇಳ್ತಾ ಇದ್ದೇನೆ. ಯಾವಾಗ ಹೇಳಿದ್ರು ಮೊದಲಲ್ಲ, ವೀನ ಮನೋಜ್ಯ ಆಚಾರ್ಯ ಅಂತೇ ವಾಸಿ ನಮ್ಮ ಅನುಶಾಸ್ತಿ. ಯಾನ ಅವನ್ ಮಾತು ಹೇಳ್ತೇನೆ, ಇದನ್ನು ಕೇಳ್ತಾ ಇದ್ದಿದೆ ಆಗ್ಲಿ ಬರವೇ ಅವೇನ್ ಹೇಳ್ತಿರೋದನ್ನ ಕೇಳ್ತಾ ಇದ್ದೇನೆ. ಹೇಳ್ದ್ಯಾ ಅವನಪ್ಪ ಎಷ್ಟು ದಿವಸ ಹೇಳಿದ್ದು ಬಂತು, ಇವತ್ತು ಹೇಳೋದು ಬಂತು, ಅದನ್ನೇನ್ ಹೇಳ್ರಿ? ಐದು ಮಾತು ಸತ್ಯಂ ವದ ಧರ್ಮಂಚರ ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಪಂಚಶೀಲ. ಮೊದಲನೇ ಮಾತು ಸತ್ಯಂ ವದ. ಶಿಷ್ಯ ಅಂದ, ಯಾವಾರ ಸತ್ಯ ಮಾತಾಡ್ಬೇಕು, ಗುರುವಾರ ಸತ್ಯ ಮಾತಾಡ್ಬೇಕು, ಶನಿವಾರ ಸತ್ಯ ಮಾತಾಡ್ಬೇಕು, ಎಂದು ಮಾತಾಡ್ಬೇಕು? ಒಂದೊಂದು ದಿವಸ ಮಾತಾಡೋದಾಗುದಿಲ್ಲ, ಇಡೀ ವಾರ ಸತ್ಯ ಮಾತಾಡೋದಾಗುದಿಲ್ಲ. ಅದೇ ಅಂಗಡಿ ಒಂದು ತಾಸೇನಾದ್ರೂ ಕೂಡ ಸತ್ಯ ಮಾತಾಡಪ್ಪ ಅಂತಂದ್ರೆ ಮಾತಾಡೇವಿ ನಾವು. ಮಿಥ್ಯಾವ ಸುಳ್ಳು ಮಾತಾಡ್ಬೇಡ ಅಂದ್ರೆ ಮೂಕ ಕೂತೇವಿ, ಆದ್ರೆ ಮಿಥ್ಯಾ ಮಾತಾಡ್ಬೇಡ ಅಂದ್ರೆ ಆಗುದಿಲ್ಲ ನಾವು. ಒಂದೊಂದು ವಾರ ಮಾಡೋದಾಗೋದಿಲ್ಲ. ಯಾವ ಜನ್ಮ ದಂಥನವ ಶಿಷ್ಯ ಜನ್ಮಾವಧಿ ಬದುಕಿರೋ ತನಕ ಉಸಿರು ಆಡಿಸೋ ತನಕ ಸುಳ್ಳು ಮಾತಾಡ್ಬಾರ್ದ. ಸತ್ಯಂ ವದ ಧರ್ಮಂಚರ ಸತ್ಯವನ್ನ ಮಾತಾಡೋ ಧರ್ಮವನ್ನು. ಯಾವ ಜನ್ಮ ಧರ್ಮ ರೇಖಾ ಮಾತ್ರ ಮಿಕ್ಷುಣ್ಣ ರಾಮನೋರ್ವರ್ತನ ಪಣಂ ನವ್ಯತೀಯು ಪ್ರಜಾಸ್ತಸ್ಯ ನಿಯಂತ್ರಿವೃತ್ತಯ. ಸತ್ಯ ಮಾತಾಡೋದು, ಜನ್ಮಾವಧಿ ಧರ್ಮವನ್ನು ನಡೆಸೋದು ಯಾರಿಗೆ ಸಾಧ್ಯ? ಅವ್ರು ಯಾರಿಗೆ ಸಾಧ್ಯ ಆಗ್ಯದ? ಒಬ್ಬರಿಗೆ ಆಗ್ಯದ ನೋಡ್ರಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಎರಡೊಳಗೂ ರಥಾಯ ಚ ಅಂತ ತಿಳ್ಕೊಂಡು ಅವರು ಪೂಜ್ಯರಾದ್ರು ಅದಿಲ್ಲ ಅಂತ ನಾವು ತ್ಯಾಜ್ಯರಾದೀವಿ. ಇಷ್ಟೇ, ಅವರು ಪೂಜ್ಯರು ನಾವು ತ್ಯಾಜ್ಯ. ಯಾಕೆ? ಅವರು ಸತ್ಯಂ ವದ ಅಂತೇನು ಹೇಳಿಲ್ಲ, ಧರ್ಮಂಜರ ಎರಡೂ ಪಾದನ ಮಾಡಿ ಅಂತ ತಿಳ್ಕೊಂಡೇ ಸತ್ಯ ಧರ್ಮರು ಸತ್ಯಸಂಧರು ಸತ್ಯಬೋಧರು ಮಹಾರಾಯರು ಉತ್ತಮರು ಹೀಗಾಗಿರುತ್ತೆ. ಆದ್ರೆ ಇದೇನು ಒಂದು ಸ್ಕೂಲ್ ಅದ, ಈ ಪರಂಪರ ಅದ, ಈ ಮಂದಿ ಅವರ ಅನುಗ್ರಹದಿಂದ ರಾಯರು ನಮ್ಮ ಮಹಾರಾಯರು ಟೀಕಾಕೃತ ಪಾದರೆ ಚಂದ್ರಿಕಾಚಾರ್ಯ ಅನುಗ್ರಹದಿಂದ ಸತ್ಯ ಧರ್ಮದ ತಾಯ ಅನ್ನೋದನ್ನು ಪೂರ್ಣ ಜೀವನದಾಗಿ ಇರಿಸಿಕೊಂಡಂತ ನೋಡಿ ಅಂತ ತಿಳ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದ ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ರೀತಿಯಾಗಿ ಹೇಳಿದ ಹಾಗೆ ಮಹಾನುಭಾವನಾದಂಥ ಇವ ಪರಮಾತ್ಮನ ಸತ್ಯಂವದ ಧರ್ಮಂಚರ ಮಾತೃ ದೇವೋ ಭವ ಪಿತೃದೇವೋ ಭವ. ದೇವರು ಒಂದು ಪೂಜಾ ಮಾಡಬೇಕು ಪರಮಾತ್ಮನ ಅಜ್ಞಾಯ.
ತಾಯಿ ತಂದೆಯನ್ನ ದೇವರು ಅಂತುವು, ಆರಾಧನೆ ಮಾಡು, ಉಪಾಸನೆ ಮಾಡು, ಸೇವಾವನ್ನು ಮಾಡು. ತಾಯಿ ಅಂದ್ರೆ ಅದನ್ನು ಮನೆ ಮುಂದಿನ ನಾಯಿ ಅಂತ ತಿಳ್ಕೊಂಬವ್ರಿ, ಬಳಕ ತೆಂಗಿನ ಕಾಯಿ ಅಂತ ತಿಳ್ಕೊಂಬವ್ರು. ಇವರು ಎಂಥ ಮಕ್ಕಳು ಎಷ್ಟನೋ ಶಾಸ್ತ್ರ ಹೇಳ್ತಾ ಇದೆ. ಒಬ್ಬ ಮನುಷ್ಯ ಮುಪ್ಪಿನ ಕಾಲಕ್ಕೆ ತಾಯಿ ತಂದೆಯನ್ನು ಮದುವೆ ಆಗಿ ಬಂದು ಕೂಡಲೇ ಹೆಂಡತಿ ಮೊದಲನೇದ್ದು ಏನು ಬೇಕು ಅಂತ ಕೇಳ್ತಾರೆ ಪಾಪ ಕಾಂಡ. ಅದೇ ಒಂದು ಅಪರಾಧ ಆಯ್ತು ನೋಡ್ರಿ. ಈಗ ನಿನಗೆ ಏನ್ ತಂದು ಕೊಡ್ಬೇಕು ಹೇಳು, ಏನ್ ತಂದು ಕೊಡುವುದು ಬೇಡ, ಮೊದಲಿ ಅವ್ವ ಅಪ್ಪ ನಿಬ್ಬನ್ನು ಹೊರಗೆ ಹಾಕ್ತೀರಿ ಅಂತ ಹೇಳಿ. ಆದ್ರೂ ಪಾಪ ಆ ಮನುಷ್ಯ ಯೋಗ್ಯ ಮಗ, ಮಾತಾಪಿತೃ ಭಕ್ತನಾದಂತ ಅವಂದ, ಪೂರಾ ಹೊರಗೆ ಹಾಕುವುದು ಬೇಡ, ಇಲ್ಲಿ ಹೊರಗೆ ಒಂದು ನಾಯಿ ಸಲುವಾಗಿ ಒಂದು ಇದನ್ನು ಕಟ್ಸೀನಿ, ಅಲ್ಲಿ ಇಡುತ್ತೀನಿ ಅಂದ್ರ ಮಹಾನ್ ಯೋಗ್ಯ ಮಗ. ಆ ನಾಯಿ ಕಟ್ಸುವ ಜಾಗ ಅದಾಗಿ ಇಟ್ಟ, ಅವರಿಗೆ ಒಂದು ಆಲಿ ಮನೆದು ಪಾತ್ರೆಗೆ ಇತ್ರಿ ಕೊಟ್ಟಿದ್ದ. ಅವು ಪಾಪ ಅದನ್ನು ಉಂಟುಡ್ಡು ಅದ್ರಾಗೆ ತಿಂತಿದ್ದು. ಮನೆ ಒಳಗೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಅವ್ರ ಅನುಗ್ರಹದಿಂದ ಪಾಪ ಅವು ಕಷ್ಟಪಟ್ಟು ಅಡಿಗೆ ನೀರು ಮಾಡಿ ಹೊತ್ತು ಮನೆ ಮಾಡಿ ಮಾಡ್ಕೊಂಡು ಇವನ್ನ ಬುದ್ಧಿವಂತನನ್ನು ಮಾಡಿ ತಿಂಗಳಿಗೆ ಇವನು 8,000 ರೂಪಾಯಿ ಸಂಬಳ, 16,000 ರೂಪಾಯಿ ಜಿಂಬಳ, ಇಷ್ಟು ಬರುವಷ್ಟು ಮಾಡಿದ್ರೆ. ಇಷ್ಟು ಮಾಡಿದ್ರೆ ಆ ಮಹಾರಾಯ ಶಶಿ ಅವರಿಗೆ ಆ ಆಲಿ ಮನೆಯು ಒಡಕ ಮುರುಕ ನೆಗ್ಗಿದ ನುಗ್ಗಿದ ಇಂದ್ರ ಗಾಯಿ ಅವನು ನೋಡಿ ಅವ್ರಿಗೆ ಕೊಟ್ಟಿದ್ಲು. ಅವೆರಡೂ ಸತ್ತು ಸತ್ಮಾನಂಗರಿ ಅವ್ರು ಕುಡಿದ್ದು ಉಚ್ಚಿತ ಮನೆ ಆಗ್ತಾರೆ ಹೊರಗೆ ಹೋಗಿದ್ರು ಅಂದಾಟ. ಒಂದು ಮೊಮ್ಮಗ ಇತ್ತು, ಅವ್ರ ಮಗ ಅಪ್ಪ ಇದನ್ನು ಹೊರಗೆ ಕೊಡಬೇಡಪ್ಪ ಅಂದ. ಯಾಕೆ ನಾನು ನೀವು ಮುದುಕರಾದ ಮೇಲೆ ನಿಮಗೆ ಕೊಡ್ಲಿಕ್ಕೆ ನನಗೆ ಬೇಕಲ್ಲ, ಅದಕ್ಕೆ ಅಂದ್ರೆ ಯಾವ ರೀತಿ ನಾವು ಮಕ್ಕಳನ್ನ ಯಾವ ಟ್ರೇನಿಂಗ್ ಮಾಡ್ತೀವಿ ಅದು ನಮಗ ಆ ಚೆಂಡು ನಮಗ ಬಂದು ಬಿಡಿತು ಆ ರೀತಿಯಾಗಿ. ಅದಕ್ಕೆ ಶಾಸ್ತ್ರದೊಳಗೆ ಇದನ್ನು ಎಷ್ಟು ಒತ್ತು ಕೊಟ್ಟು ಹೇಳಿದ್ದಾನೆ. ಸಾಮ್ರೇಡಂ ಸೋತ್ಯಸ್ತರಂ ಸೋಲ್ಲಾಸಂ ಸೋತ್ರಾಸಂ ಇದನ್ನು ಹೇಳ್ತಾ ಇದ್ದಾರೆ. ಮಾತ್ರ ದೇವೋಭವ ಪಿತೃದೇವೋಭವ ಇದನ್ನು ಮಾಡಿದ್ರಿಂದ, ಪರಮಾತ್ಮನ ಆಜ್ಞಾಪಾಲನೆ ಮಾಡಿದ್ರಿಂದ ಭಗವಂತವನ್ನು ಹುಡುಕೊಂಡು ಬಂದಿದ್ದಾರೆ. ಒಂದನೇಕಾರ ಬಂದೀನೋ ಅಂದ ಅದ್ರ ಬೇಡ ಮರ ಸುಮ್ಮನೆ. ಯಾಕೆ ನಮ್ಮ ದೇವರಿಗೆ ನಿದ್ದೆ ಇರ್ತದಪ್ಪ. ನಮ್ಮ ತಾಯಿ ತಂದೆ ತೊಡೆ ಮ್ಯಾಲ ಮನುಷ್ಯ ಮಲ್ಕೊಂಡಿದ್ದ, ಮುಪ್ಪಿನ ಕಾಲಕ್ಕೆ ಅವ್ರಿಗೆ ಹತ್ತುದಿಲ್ಲ, ಎಷ್ಟು ಕಂಪೌಂಡ್ ಗುಳಿಗೆ ಕೊಟ್ಟರು ಕೂಡ ಹತ್ತುದಿಲ್ಲ, ಪಟ್ಟವರಿಗೆ ನಿದ್ದೆ ಬರ್ತದ, ಅವಕ್ಕೆ ಅವ್ಕೆ ನಿದ್ದೆ. ಆದ್ದರಿಂದ ಮಾತಾಡಬೇಡ ಮಹಾರಾಯ ಅಂತ ಹೇಳಿದನಂತೆ. ದೇವರಂದ ಮುಂದೆ ಏನು ಮಾಡಲು ಅಂದ, ಅಲ್ಲ ನನಗೊಂದು ಚಾಪಿ ಒಂದು ಮಣಿ ಏನಾರ ಕೊಡಲ್ಲ ಮಹಾರಾಯ, ಇದೇ ಒಳ್ಳೆಯಾಗಿ ಬಂದ ನೀನು ಅಂದು ಒಂದು ಇಟ್ಟಂಗಿ ತುಂಡು ಒದರಿದ್ದಾನೆ. ಆ ತುಂಡಿನ ಮೇಲೇನೆ ಕುಂಡಲೀಕ ಬರೆದ ಪಾಂಡರಂಗ ವಿಠಲ ಇನ್ನ ನಿಂತುಕೊಂಡಿದ್ದಾನೆ ಭಗವಂತನಾದಂತ. ಕೇಳಿ ಕಾರಣ ಅಂದ್ರೆ ನೀವು ಈ ವೇದಶಾಸ್ತ್ರದಲ್ಲಿ ಹೇಳಿದ ಆಜ್ಞಾವನ್ನು ಪರಿಪಾಲನವನ್ನು ಮಾಡಿದ್ರೆ ಸ್ವಾಮಿ ನಮ್ಮನ್ನು ಹುಡುಕ್ತಾನ್ರಿ. ಶ್ರೇ ಶ್ರೇ ಕರ್ಮಣ್ಯವಿರದ ಸಂಸಿದ್ಧಿಂ ಲಭತೆ ನರಹ. ಸಿದ್ಧಿ ಬರಬೇಕಾದ್ರೆ ಒಬ್ಬ ಹೆಣ್ಮಗಳು ಸೂರ್ಯೋದಯ ಆಗ್ಬಾರ್ದು ನಿಂತ್ಕೊಂತ ಪಾಪ. ಸೂರ್ಯ ಎಂದೆಂದು ಆನ್ ಲೀವ್ ಇಲ್ಲ, ಸಿಕ್ ಲೀವ್ ಇಲ್ಲ, ಯಾವ್ಯಾವ ಲೀವ್ ತಗೊಂಡಿಲ್ಲ ಪಾಪ. ಆ ಹೆಣ್ಮಗಳು ಹೇಳಲೇನೆ ಬರಂಗಿಲ್ಲ, ಬೆಳಗ ಆಗ್ಬೇಕು. ಇದೇನು ಯಾವ ಜಪ ಯಾವ ಮಹಾಮಂತ್ರ ಯಾವ ಅಷ್ಟಮಹಾಮಂತ್ರ ಏನ್ ತಪಸ್ ಮಾಡಿದ್ರು ಏನಿಲ್ಲ. ಭಗವಂತನಾಜ್ಞೆ ಪದ್ಯಂತರ್ಗತನಾದ ಪರಮಾತ್ಮನನ್ನ ಸೇವಾ ಮಾಡ್ರಿ ಎಂದು ಪರಮಾತ್ಮ ಹೇಳಿದ ಪ್ರಕಾರ ಮಾಡಿದ್ದರಿಂದ ಆ ರೀತಿಯಾಗಿ ಅಂದ್ರೆ ಅಂತ ಅವ್ರನ್ನ ಹುಡುಕಿಕೊಂಡು ಸ್ವಾಮಿ ಹಂಗೆ ಬಂದಿದ್ದಾನ. ಹಂಗೆ ರಾಮದೇವರು ಶ್ರೇ ಶ್ರೇ ಕರ್ಮಣ್ಣ ಅಭಿರತರಾದಂತ ಯೋಗ್ಯ ಸಜ್ಜೀವ ಸಚೇತನ ಅರ್ಹವಾದಂತ ಚೇತನೆಗಳನ್ನು ಹುಡುಕುತ್ತಾ ಹೊರಡ್ತಾ ಇದ್ದಾನೆ ಭಗವಂತ. ಆದಿಯೊಳಗೆ ಬರುವುದಾಗ ಸೀತಾದೇವಿಯ ಸುದ್ದಿ ಎಲ್ಲೇ ಅಂತ ತಿಳ್ಕೊಂಡು ಬರುವಾಗ ಒಂದು ಹಕ್ಕಿ ಬಿದ್ದಿದೆ. ಆ ಹಕ್ಕಿಯನ್ನು ನೋಡಿದ ಅಕ್ಷಣ ರಾಕ್ಷಸರಂಗ ರಕ್ತದ ಮಡಿವಿನಲ್ಲಿ ಬಿದ್ದಿತ್ತು. ಜಟಾಯು ಪಕ್ಷಿ ಅವನ ಹತ್ತಿರ ಹೋದ, ಅದು ಹೇಳ್ತಾ ಇತ್ತು ರಾಮ 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 ಅಂತ ಇತ್ತು. ಅಲ್ಲ ಹಾಗಾದ್ರೆ ಇದೇನೋ ರಾಮ ರಾಮ ಅಂತಾರೆ ನೋಡೋಣ ಅಂತ ಹೋದ್ರೆ ಅದು ಹೇಳ್ತೀವಪ್ಪ ಯಾರಯ್ಯ ನೀವು, ಯಾರಾದ್ರೂ ಬಂದ್ರೆ ರಾಮ ಎಲ್ಲಾದ್ರೂ ಹೆಚ್ಚಾದ್ರೂ ಒಂದು ಸುದ್ದಿ ತಿಳಿಸ್ರಿ. ಏನು ಸುದ್ದಿ? ದುಷ್ಟನಾದಂತಹ ರಾವಣ ಸೀತೆಯನ್ನು ಕರ್ಕೊಂಡು ಹೋಗಿದ್ದಾನೆ. ಆ ಮಹಾತಾಯಿಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಆಗ್ಲಿಲ್ಲ. ಆ ರಾಮ ಸೀತೆಯನ್ನು ಬೇಗ ಕರ್ಕೊಂಡು ಬರ್ಲಿಕ್ಕೆ ಹೇಳ್ರಿ ಅಂತ ಇಷ್ಟಂದ ಆವಾಗ ಅದಕ್ಕೆ ಪ್ರಾಣ ಹೋಗ್ಲಿಕ್ಕೆ ಬಂತು. ಭಗವಂತ ಅದನ್ನು ಎತ್ತಿ ತನ್ನ ಕಡಿಮೆ ಕೊಟ್ಟಿದ್ದಾನೆ. ಪರಮಾತ್ಮ ಆ ಪಕ್ಷಿಯನ್ನ ಅದಕ್ಕೆ ಅಂತ್ಯಕಾಲದೊಳಗೆ ಅದರ ಬಾಯೊಳಗೆ ನೀರನ್ನು ಹಾಕಿ ಗಂಗಾ ನೀರನ್ನು ಹಾಕಿದಂಗೆ ಹಾಕಿ ಅದು ಸತ್ತು ಹೋಗಿಬಿಡ್ತಾ ಇದೆ. ಸ್ವಾಮಿ ಭಗವಂತನಾದಂತ ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡ್ತಾ ಇದ್ದ ಲಕ್ಷ್ಮಣ ಒಂದು ಚಟ್ಟ ಚಟ್ಟಪ್ಪ. ಅದರ ಶವವನ್ನ ಅಣ್ಣ ತಮ್ಮ ಇಬ್ರು ಹೆಗಲ ಮೇಲೆ ಹೊತ್ಕೊಂಡು ಗೋದಾ ತೀರಕ್ಕೆ ಹೋಗಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಅದಕ್ಕೆ ತರ್ಪಣ ಕೊಟ್ಟು ಭಗವಂತ ಉದ್ಧಾರ ಲೋಕಜಿತ್ತು. ನಾವು ಭಕ್ತರನ್ನ ಎಷ್ಟು ಕುಂಭ ತರುವರ ಮನೆಗೆ ಹುಲ್ಲು ತರುವ ವಾದರಾಜ ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಸ್ವಾಮಿ ಆ ಹಕ್ಕಿ ಮೇಲೆ ಆ ಹಕ್ಕಿ ಪಕ್ಕಿ ಪಕ್ಷಿ ಮೇಲೆ ಮಾಡಿದರು ನನ್ನ ಮೇಲೆ ಮಾಡೋ ಭಗವಂತ. ಅಷ್ಟು ಅಸೂಯ ಅಷ್ಟು ಅನುಗ್ರಹ ಮಾಡಿ ದೇವರು. ಆ ವಾದರಾಜ ಸ್ವಾಮಿ ಹೇಳ್ತಾ ಇದ್ದಾರೆ, ಸ್ವಾಮಿ
கம்பாதினு கம்பாட சேனரிஜமே சம்பாதி பட்டித ஜம்பாதி ரவண தம்பாவனம் எத கிருதா ஸ்தம்பாப குபபதி தம்பாஹி மாந்ததி பம்பாசர ஏன் மாட்டேன் சம்பாப சாபரவ கம்பாத சத்ருவர சம்பாதி தாமிதயசாஹனி மாடுத்து ம்பாத தமரத சம்பாதி நோலமனோ கம்பாரதனரிஷமே ஏன் மாட்டேன் சம்பாதி பட்சி சகஜம்பாதி ராவண தம்பாவனம் யத கிருதா தம்பாப குபபதி தம்பாஹி மந்ததபி பம்பாசரஸ்தடஜர சாமியா சம்பாதி பட்சிக்கு இத்தனுகிரகவன்ன மாடி ஹகல் மேலே பத்து அதுக்கு ಅರ್ಪಣಾ ಸಹಿತ ಪಟ್ಟುವ ಅನುಗ್ರಹವನ್ನು ಮಾಡಿದ ಪ್ರಭು ನಮ್ಮನ್ನು ಅನುಗ್ರಹವನ್ನು ಮಾಡು ಅಲ್ಲಪ್ಪ ಅವ ಸಂಪಾತಿ ಪಕ್ಷಿ ತಮ್ಮ ಆಗಿದ್ದಾನು ನಾನು ಸಂಪಾತಿಯಾಗಿನಪ್ಪ ನಿನ್ನ ಪಾದದ ಮೇಲೆ ಸಮ್ಯಕ್ ಪತತೈತಿ ಸಂಪಾತಿ ಸಂಪಾತಿ ಅಂದ್ರೆ ಬೀಳಾವ ಚೆನ್ನಾಗಿ ಬೀಳಾವ ಚೂರು ಚಾರು ಬಿಡುವಲ್ರಿ ಪಸಂದ ಮಾಡಿ ಬಿಡೋದು ನಮ್ಮ ದೇಶದ ಸಂಪಾತಿ ಆಗ್ಯಾನ ಚೆನ್ನಾಗಿ ದೇವನ ತದ್ವಿದ್ಧಿ ಪ್ರಕರ್ಷೇನ ನಿತ್ಯರಾಮ ಪಾತ್ರೇನ ಅಂತಾನೆ ಕೃಷ್ಣ ಹಂಗ ಸ್ವಾಮಿ ನಿನ್ನ ಪಾದದ ಮೇಲೆ ತಂಪಾದ ತಾಮರಸ ಸಂಪಾತಿ ಯಾಕೆ ನೀನು ಅದು ಸಂಪಾತಿಗೆ ಪಕ್ಷ ಮಾಡಿ ಸಂಪಾತಿ ಪಕ್ಷಿ ಅಣ್ಣಗೆ ಸಂಪಾತಿ ಜಟಾಯು ಪಕ್ಷಿ ಸಂಪಾತಿ ಪಕ್ಷಿ ಅಣ್ಣ ತಮ್ಮ ಸಂಪಾತಿ ಪಟ್ಟಿದ ಜಂಪಾತಿ ರಾವಣ ನಾನು ಸಂಸ್ಕೃತ ಶ್ಲೋಕಕ್ಕೆಲ್ಲ ಅರ್ಥ ಹೇಳೋದಿಲ್ಲ ಯಾಕಂದ್ರೆ ಈ ಮೈಸೂರು ಜನ ಬಹಳ ಬುದ್ಧಿವಂತರು ಸಂಸ್ಕೃತ ಕರೆತನ ಮನಕ ಅವರಿಗೆ ವರ್ಷ ಎರಡು ಮೂರು ವರ್ಷದಿಂದ ನಮ್ಮ ಖೇಡಾಚಾರ್ಯ ಉಪನ್ಯಾಸ ಮೇಲೆ ಇವರೆಲ್ಲ ನಮ್ಮ ಮಾಳಿಗೆ ಅವರು ನಾಗಸಂಪಿಗೆ ಅವರು ಅವರೆಲ್ಲ ಇಲ್ಲಿ ಉಪನ್ಯಾಸವನ್ನು ಹೇಳ್ತಾನೆ ಇರ್ತಾರೆ ನೀವು ಸಂಸ್ಕೃತ ಪಂಡಿತರೇ ಆದದ್ದರಿಂದ ಇಂಥವ್ರು ಪುನಃ ಅರ್ಥ ಹೇಳುವ ಕಾರಣ ಇಲ್ಲ ಅಂತ ಬರೀ ಶ್ರೋತ ಅಂತಿರ್ತೀನಿ ಆಯ್ತೇನೆ ಆದ್ದರಿಂದ ಸಂಪಾದ ತಾಮರಸ ಸಂಪಾತಿ ನೋಡ ಸಂಪಾತಿ ಪಕ್ಷಿದ ಜಂಪಾತಿ ರಾವಣ ಪಾತಿ ರಾವಣ ಇದ್ರೆ ಕನ್ನಡ ಅರ್ಥ ಏನ್ ಮಾಡ್ಬೇಕಪ್ಪ ಪಾತಿ ಅನ್ನೋದ್ರೆ ಕನ್ನಡದ ಬ್ಯಾರೆ ಶಬ್ದ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಿಗೆ ಗೊತ್ತಿದ್ರೆ ತಂಪಾದ ಸಂಪಾತಿ ಪಕ್ಷಿದ ಜಂಪಾತಿ ರಾವಣ ತಮ್ಮ ಪಾವನಂ ಯದ ಕೃತ ತಂಪಾಪ ಕೂಪತಿ ತಂಪಾಹಿ ಪಾಪ ಕೂಪ ಪತಿತನಾಗಿದ್ದಾನೆ ಸ್ವಾಮಿ ತಂಪಾಪ ಕೂಪತಿ ತಂಪಾಹಿ ಮಾಂತದತಿ ಪಂಪಾದರಸ್ತದ ಜರ ವಾದರಾಯ ಸ್ವಾಮಿಗಳು ಬೇಡಿಕೊಂಡಿದ್ದಾರೆ ಆ ಪಕ್ಷಿಯನ್ನು ಉದ್ಧಾರ ಮಾಡಿದ್ದಾನೆ ಸ್ವಾಮಿಯಾಗಿರ್ತಕ್ಕಂಥವ ಅನಂತರದಲ್ಲಿ ಎಷ್ಟೋ ಋಷಿಗಳ ಮುನಿಗಳಿಗೆ ದರ್ಶನವನ್ನು ಕೊಟ್ಟು ಭಗವಂತ ಶಬರಿ ಆಶ್ರಮಕ್ಕೆ ಬಂದಿದ್ದಾನೆ ಶಬರಿ ಬೇಡರವಳು ಯಾರಿಗೂ ಬೇಡ ಅವರು ದೇವರಿಗೆ ಮಾತ್ರ ಬೇಕು ಮಂದಿಗೆ ಬೇಡ ಯಾವ ಜಾತಿ ಇರಲಿ ಯಾವ ಕೋತಿ ಇರಲಿ ಯಾವ ಕರಡಿ ಇರಲಿ ಎಂಥ ಕೀಳು ಕುಲದವರಿರಲಿ ಪತಿತ ಪಾವನ ಸೀತಾರಾಮ್ ಭಗವಂತ ಪತಿತ ಪಾವನ ಸ್ವಾಮಿ ಭಗವಂತ ಅಂತವ ಯಾರ್ಯಾರು ಪತಿತರು ದಲಿತರು ದಲಿತರು ಸ್ಖಲಿತರು ಯಾರು ಊನರು ಹೀನರು ದೀನರು ಅಂತ ಎಷ್ಟೆಷ್ಟು ಮಂದಿ ಇದ್ದಾರೆ ಅವರು ಹುಡುಗಾಡ್ಕೊಂಡು ಹೋಗಿ ಸ್ವಾಮಿ ಅವರು ಉದ್ಧಾರ ಮಾಡಿದ್ದಾರೆ ಎತ್ತಿ ಮುಕ್ತಿ ಮಂದಿರಕ್ಕೆ ಹತ್ತಿಸಿದ್ದಾನೆ ಸ್ವಾಮಿ ರಾಜರಾಯ ಸ್ವಾಮಿ ಒಂದು ಲಿಸ್ಟ ಕೊಟ್ಟ ನಮ್ಗೆ ಯಾರಿನೇ ಕೊಟ್ಟ ಎಲ್ಲ ಯಾರ್ಯಾರು ಉದ್ಧಾರ ಮಾಡಿದಾನೋ ಭಗವಂತ ಮೈಸಾರೋಡಿದ ಶುಭೈಸಾಕೃ ದಂಡ ಜನಿ ದೋಷಾಕರಾದಿ ಶುಭದೋ ಬಂದೇ ಅಲ್ಲ ಇದಕ್ಕು ಹಿಂದ ಹೆಣ್ಮಗಳನ್ನ ಏನು ಪಾಪ ಹೆಣ್ಮಗಳು ಯಾರದೋ ದೊಡ್ಡವರ ಒಂದು ಕಾಮ ಕೇಳಿಯ ಪಶುವಾಗಿ ಬಿದ್ದಂತ ಕಲ್ಲಾಗಿ ಬಿದ್ದಂತ ಆ ಹೆಣ್ಮಗಳು ದೋಷಾತ್ಮ ಭುವಜ ತುರಾಡ ತಿಕ್ರಮಜ ರೋಡಾತ್ತ ಭರ್ತೃವಚ ಸಾ ಪಾಷಾಣ ಭೂತ ಕಲ್ಲಾದಂತ ಪಾಷಾಣ ಭೂತ ಮುನಿ ಯೋಷಾವರಾತ್ಮದನು ವೇಷಾದಿ ದಾಯಿ ಚರಣ ಇಂಥ ಭಗವಂತ ನೈಷಾದ ಯೋಜಿತ ಇವಳ ಶಬರಿ ನೈಷಾದ ಯೋಜಿತ ಅಶುಭೈಷಾಕೃ ದಂಡಜನಿ ಇದು ಸಂಪಾತಿ ಕಟ್ಟಕಾಯು ನೈಷಾದ ಯೋಜಿತ ಅಶುಭೈಷಾಕೃ ದಂಡಜನಿ ದೋಷಾಚರಾದಿ ವಿಭೀಷಣಾದಿ ದೋಷಾಚರಾದಿ ಶುಭದೋ ಅಂತ ಹೇಳಿದ ಹಾಗೆ ಇಲ್ಲಿ ಬಂದು ಶಬರಿ ಅಕ್ಕಿದೊಂದು ದೊಡ್ಡ ಇತಿಹಾಸ ಶಬರಿ ಏನಾಯಿತು ಅಕ್ಕಿ ಮತಂಗ ಋಷಿಗಳ ಸೇವೆ ಮಾಡ್ತಾ ಇತ್ತು ಮಹಾನುಭಾವರು ಮತಂಗ ಋಷಿಗಳು ಮರಣ ಕಾಲ ಬಂತು
ಸಾವುಕಾರಕ್ಕ ಋಷಿಗಳನ್ನು ಮಾತಾಡ್ಲಿಕ್ಕೆ ಮಂದೆಲ್ಲ ಬಂದ್ರು. ಇವಳು ಅಖಂಡ ಸೇವಾ ಮಾಡ್ತಿದ್ರು, ಯಾವ ಜನ್ಮ ಸೇವಾ ಮಾಡ್ತಿದ್ರು. ಏನ್ ಸೇವಾ ಮಾಡ್ತಿದ್ಲು? ಅಡುಗೆ ಮಾಡಿ ಊಟಕ್ಕೆ ಹಾಕಿ ನೈವೇದ್ಯ ವಹಿಸಕ್ ಮಾಡ್ತಿದ್ಲು ಅಂತ ಅರ್ಥ ನೋಡಿ. ಏನ್ ಸೇವಾ? ಅದೇ ಸ್ವಾರಸ್ಯ. ಶ್ರೇಷ್ಠೇ ಕರ್ಮಣ್ಣ ಹಿಡಿತ ಕನಕದಾಸರನ್ನ ಚಂದ್ರಿಕಾಚಾರ್ಯ ಮ್ಯಾಲೆ ಕರೆದ್ರು. ಕನಕದಾಸನ ಮೇಲೆ ದಯಮಾಡಲು ವ್ಯಾಸ ಮುನಿ ಮಠ ಮಂದಿ ಎಲ್ಲರೂ ಕೂಡ ಮುನಿ ಮಠದವರೆಲ್ಲರೂ ದೂರಿಕೊಂಬವರು, ಎಲ್ಲರೂ ದೂರಿದವರೇ. ಯಾಕೆ ಅನುಗ್ರಹ ಮಾಡಿದ್ರು ಅವರು? ಅವನಿಗೆ ಗೊತ್ತು ಮಟ್ಟ ಏನು, ನನ್ನ ಲಿಮಿಟ್ ಏನು, ನಾ ಎಲ್ಲಿ ಹೋಗ್ಬೇಕು, ಹಂಗೆ ನಿಂದಿರಬೇಕು, ಹಂಗೆ ಸೇವನೆ ಅಂತ ತಿಳ್ಕೊಂಡು ಅವರಿಗೆ ಅಷ್ಟು ಅನುಗ್ರಹವನ್ನು ಮಾಡಿದ್ರು. ಹಂಗ ಆ ಶಬರಿ ಮತಂಗಡಿಗಳ ಸೇವಾ ಮಾಡಿ. ಏನು ಸೇವಾ? ಅವರು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರೆ ಹಾದಿ ಒಳಗಿನ ಕಸ ಕಡ್ಡಿ ಮುಳ್ಳು ಕಲ್ಲು ಎಲ್ಲ ತೆಗೆದು ಒಂದು ಸೂಸು ಮಣ್ಣು ಹಾಕಿ ಆ ಮುಪ್ಪಿನ ಮುದುಕರ ಕಾಯಿಗೆ ಹೂವಿನ ಪರಾಗದ ಮೇಲೆ ನಡೆದಂಗ ಆಗಿರ್ಬೇಕು. ಆ ರೀತಿಯಾಗಿ ಸೇವಾ ಮಾಡಿ ಮನೆಗೆ ಏನಾರ ಕಟ್ಟಿಗೆ ಪಟ್ಟಿಗೆ ಬೇಕಾಗಿದೆ ದೂರಿಂದ ತಂದು ಬದುಕು ಅಂತೂ ಇಂತೂ ಇಟ್ಟು ಸೇವಾ ಮಾಡಿ ಮಾಡಿ ಅವರ ಸಾಯಲಿ ಕೊರತಾಗ ಅದು ಬಂತು. ಸ್ವಾಮಿ, ನಿಮ್ಮ ಸೇವಾವನ್ನು ಮಾಡಿದ್ದೇನೆ, ನೀವು ಹೋದ ಮೇಲೆ ನಾನು ಇಲ್ಲೇ ನದಿಯೊಳಗೆ ಹಾಡಿಕೊಂಡು ಪ್ರಾಣ ಬಿಟ್ಟು ಬಿಡ್ತಾ ಇದ್ದೇನೆ. ಬೃಹತ್ಯನರ್ಥ ಏನ್ ಮಾಡ್ಬೇಕು? ಮಹಿಯ ಸಾಮ ಪಾದ ರಜೋ ಅಭಿಷೇಕಂ ನಿಷ್ಕಿಂಚನ ಪ್ರವರ್ಣೀತ ಯಾವ ದೊಡ್ಡ ದೊಡ್ಡ ಲಕ್ಷಾಧೀಶರು ಕೋಟ್ಯಾಧೀಶರು ಶ್ರೀಮಂತರು ಧೀಮಂತರು ಅವರದಲ್ಲಪ್ಪ. ಹಾಗಾದ್ರೆ ನಿಷ್ಕಿಂಚ ಭಗವಂತನೇ ಭಾಗ್ಯ, ಅದ್ರ ನಮಗೆ ಭಾಗ್ಯ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂತ ಮಹಾನುಭಾವರೇ, ಆ ಪಾದ ರಜ ಧೂಳಿಯನ್ನ ಅದನ್ನ ಧಾರಣ ಮಾಡ್ಬೇಕ್ರಿ. ವಾಯಿಸುವ ಮಟ್ಟವದನ್ನ ಹೇಳ್ತಿ ಅದು ಆ ಪಾದ ಪಾಂಶವ ಯಾವುದದು? ನೀವು ಆಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶರದ ಶರದೇಂದು ಜ್ಯೋತ್ಸ್ರಾಭದ್ರ ಸ್ಮಿತ ಶ್ರೀ ಧವರಿಜ ಕುಕುಭ ಪ್ರೇಮ ಭಾರಂಭ ಭಾರ ಅಂಥ ಇದರಲ್ಲಿ ಆ ಪಾದ ಪಾಂಶವ ಅಸ್ಮಾನ್ ಗುಣಂತು ಅಂತ ಹೇಳಿದ ಹಾಗೆ ಆ ದೊಡ್ಡವರ ಪಾದಧೂಳಿ ಧಾರಣ ಮಾಡಬೇಕಂತ ಅದನ್ನು ಮಾಡಿಲ್ಲ. ಹೆಣ್ಮಕ್ಕಳು ತಪಸ್ಸಿಲ್ಲ, ವೃತ ಇಲ್ಲ, ಜಪ ಇಲ್ಲ, ಮತ್ತೊಂದು ಏನೇನೂ ಇಲ್ಲ. ಅಂಥ ಅನುಗ್ರಹ ಏನಾಯ್ತು ಅವಳಿಗೆ? ಆ ದೊಡ್ಡವರು ಸೇವಾ ಮಾಡಿದ್ದಕ್ಕೆ ಅವರ ಮರಣ ಕಾಲದ ಸಾಯಿಬಾಡ ಹುಚ್ಚಮ್ಮ ಅಂದ್ರು. ಯಾಕೆ? ಭಗವಂತನ ದರ್ಶನ ಆಗ್ತದೆ ನನಗೆ ಇದೇ ಜನ್ಮದೊಳಗೆ, ಇದು ಚರ್ಮ ದೇಹ, ಇದು ಆದಂಗ ಆಗಿಬಿಡುತ್ತ ನಿನಗೆ ಇದೇ ಚರ್ಮ ದೇಹ ಆದಂತ ಏನೋ ತಿಳ್ಕೊಂಡ್ಬಿಡು. ಯಾಕೆ? ಪರಮ ಪುರುಷನ ದರ್ಶನ ಆದ್ಮೇಲೆ ಮತ್ತ ಆ ಚರ್ಮ ಚರ್ಮ ಉಳಿತದೇನ್ರಿ, ಮತ್ತ ಆ ಚರ್ಮ ಅದೇ ಚರ್ಮ ಆಯು. ಆದ್ದರಿಂದ ದೇವರ ದರ್ಶನ ಆಗ್ತದೆ, ನಿಮಗೆ ದೇವರ ದರ್ಶನ ಆಗ್ತದೆ. ಅಂದ್ರೆ ಏನು, ಬದ್ರಿಗೆ ಹೋಗ್ಬೇಕು, ಕಾಶಿ ಹೋಗ್ಬೇಕು, ಎಲ್ಲೆಲ್ಲೂ ಹೋಗ್ಬೇಡ ಅಂದ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಹೋಗ್ಬೇಡ, ಅಂದ್ರೆ ಇಲ್ಲೇ ಬರ್ತಾನೆ ದೇವರು, ನಿನ್ನ ಹುಡುಕೊಂಡು ಬರ್ತಾನೆ, ಆ ಭಾಗ್ಯ ನಿನಗದೆ ಅಂತ ಹೇಳಿದ್ರು. ಎಂದು ಬರ್ತಾನೆ ಅಂತ ಕೇಳಿದ್ರು. ಆ ಹೆಣ್ಮಗಳು ಕೇಳಿದಾಗ ಅವ್ರು ಹೇಳಿದ್ರು, ಇನ್ನು 800 ವರ್ಷದ ಮ್ಯಾಲ ಬರ್ತಾನೆ ಅಂದ್ರು. ಎದಿನೇ ಹೊಡಿತ ಸ್ವಾಮಿ, 8 ಗಂಟೆ ಆಗ್ಯದ ಅಂದ್ರೆ ಮನೆ ಕಡೆ ಯಾವಾಗ ಹೋಗಿ ಏನು ಆಚಾರ ಯಾವಾಗ ಹುಷಾರ ಅಂತ ಅಂದ್ಮೇಲೆ 800 ವರ್ಷ ಆದ ನನ್ನ ಗತಿ ಏನು? ಭಗವಂತನ ಧ್ಯಾನ ಮಾಡ್ಕೊಂಡು ಕೂತುಗಳು ಯಮ ಸಮಿತ ಮತೇಯಮ್ಮ ಪಾಶವೃತಶ್ಚ ತದ್ವದಾನ ಸ್ವಪ್ನೇ ಪಿಬಚ್ಚಂತಿ ಚೀಲ ಸಕೃಂ ಮನಃ ಕೃಷ್ಣ. ಈ ಕೃಷ್ಣ ಅಲ್ಲ, ಸಕೃಂ ಮನಃ ಕೃಷ್ಣ. ಇವರ ಹೇಳುವ, ಇವರ ಪ್ರತಿಪಾದನೆ ಮಾಡುವ, ಇವರು ನಮ್ಮುಂದ ತಂದು ನಿಂದಿರಿಸುವ ಆ ಕೃಷ್ಣ. ಸಕೃಂ ಮನ ಕೃಷ್ಣ ಪದಾರ ವಿಂದಯೋ ನಿವೇದಿತಂ ತತ ಗುಣರಾಗಿ ಐರಿಯ ನತೇ ಯಮಮ್ಮ ಪಾಶ ಭೃತಶ್ಚ ತದ್ಭಟಾ ಸ್ವಪ್ನೇ ಪಿಬಶ್ಯಂತಿ ಚೀರ್ಣ ನಿಷ್ಕೃತ ಹೇಳಿದ ಹಾಗೆ. ಆದ್ದರಿಂದ ನೀ ಧ್ಯಾನ ಮಾಡ್ತಾ ಇರೋನು ನಿಂತುಕೊಂಡ್ತದೆ ಮುದುಕಿ ದಿನ ಹಾದಿ ನೋಡಬೇಕು. ಹಣ್ಣು ತರಬೇಕು, ಗೊರೆ ಹಣ್ಣು ತರಬೇಕು, ಬಾರಿ ಹಣ್ಣು ತರಬೇಕು, ತೇರು ಹಣ್ಣು ತರಬೇಕು, ಬಾಳೆ ಹಣ್ಣು ತರಬೇಕು, ಬಿಟ್ಟು ಬಿಟ್ಟು ತಂದು ರಾಮ ಬರ್ತಾನೆ ಲಕ್ಷ್ಮಣ ಬರ್ತಾನೆ, ರಾಮ ಬರ್ತಾನೆ ಲಕ್ಷ್ಮಣ ಬರ್ತಾನೆ. ಏನ್ ಬರ್ಲಿಲ್ಲ, ಏ ರಾತ್ರಿ ಆಗಿದ್ದೀನಿ ಬರುವುದು ಬೇಡ ಅನ್ಬೇಕು. ಮತ್ತೆ ಹೋಗ್ಬೇಕು, ಮತ್ತೆ ಮರೆದು ಸಾಧಿ ಕಾಯೋರೆ ಕಾದಿರುವಳು ಶಬರಿ ರಾಮ ಬರುವನೆ. ಕಾಯೋದು ಕಾಯೋದು ಕಾಯುವಿಕೆಗಿಂತ ಹೆಚ್ಚಿನ ತಪಸ್ಸಿಲ್ಲ, ಇದೇ ತಪಸ್ಸವ ರಾಮನ ಮನೆ ಒಳಗೆ ಮಾಡ್ಕೊಂಡು ಗಂಡ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ ಅಂದ್ರೆ 8:15 ನಿಮಿಷ ಆದ್ವು ಅಂದ್ರೆ ಊಟ ಮಾಡಿ ಗಡದ್ದು ಮಲ್ಕೊಂಡು ಬಂದು ಕೂಡಲೇ ನೀವ ನಿಂತೀನಿ ತಗದು ಬಾಲ ಹಾಕೊಂಡು ಎಂದ್ರ ಮಾಡಿ ಮಲ್ಕೋರಿ. ಯಾಕೆ 8 ಅಂತ ಹೇಳಿದ್ರಿ? 8:10 ನಿಮಿಷ ಆಯ್ತು, ಕಾಯೋದಿಲ್ಲ ಹೆಂಡತಿ. ನೀವು ಬರೋದಕ್ಕಿಂತ ಮೊದಲೇನೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾ ಇದ್ದಾಳೆ, ಬೇಸರ ಇಲ್ಲ ಅವಳಿಗೆ. 800 ವರ್ಷ ಕಾಯ್ದಿದ್ದಾರೆ, ಶಿಲಾ ತಪಸ್ಸು.
ಅಹಲ್ಯ ಮಾಡಿದ್ದು ಒಂದು ತಪಸ್ಸು, ಕಲ್ಲಾದ್ದು ಒಂದು ಏನರ್ಥ? ಮನಸ್ಸನ್ನು ಕಲ್ಲು ಮಾಡಿ ಕಟ್ಟಿ ಮಾಡಿ ಕಲ್ಲಾಗಿ ನಿಂತುಕೊಂಡು ಪರಮಾತ್ಮನ ಧ್ಯಾನ ಮಾಡಿದ್ದಾನೆ. ಹಂಗ ಇವಳು 800 ವರ್ಷಕ್ಕಾದ ಮೇಲೆ ಭಗವಂತ ಬಂದಿದ್ದಾನೆ. ಬಂದ ಬೆಳಕ ಅವಳಿಗೆ ಹಣ್ಣನ್ನು ಕೊಟ್ಟಿದ್ದಾರೆ. ಕೊಡೋ ಕಾಲಕ್ಕ ಬಾಯಿ ಬೋರೆ ಹಣ್ಣುಗಳನ್ನು ಕೊಡುವಾಗ ಇದು ಕಹಿಯಲ್ಲಿ ಎಂದಿಲ್ಲ. ಒಂದು ದಿವಸ ನಮ್ಮ ದೇವರು ಬಂದಾಗ ಅವನಿಗೆ ಕಹಿ ಹಣ್ಣು ಕೊಟ್ಟಂತೆ ಆಗಬಾರದು ಅಂತ ಕಚ್ಚಿ ಕಚ್ಚಿ ನೋಡಿ ಕೊಡ್ತಿದ್ದಂತೆ. ಅದು ಭಾರಿ ರುಚಿ ಇದಂತ ದೇವರು ತಿಂತಿದ್ದ. ಲಕ್ಷ್ಮಣ ಅಂದ, ಅಣ್ಣ ಅಂದ, ಅದು ಬಸ್ಬಾಯಿ ಹುಚ್ಚು ಮುದಿಗೆ ಕೊಡ್ತದೆ ಕಚ್ಚಿ ಕಚ್ಚಿ. ಒಂದೇ ಎರಡು ಹಲ್ಲು ಉಳಿದವ ಅಷ್ಟರಿಂದ ಕಚ್ಚಿತಂದ್ರೆ ಮಾರಿ ನೋಡಿ ದುರ್ಗಂಧ ಬಾಸಿನ ಮಹಾರಾಯ ಅದು ಹಂಗೆ ತಿಂತೀವಿ ಅಂದ ಲಕ್ಷ್ಮಣ ಅಂದ. ಇದನ್ನ ರುಚಿ ನಮ್ಮ ಅವ್ವ ನನ್ನ ಹೆಂಡತಿ ಕೊಟ್ಟಂತ ಸಣ್ಣ ಕೂಸಿದ್ದಾಗ ಅದಾಡ್ಬಿಟ್ಟಿ ಜೋಡವನಕಾಯಿ ಓಡ್ ಬಂದುಣ್ಣ ರಾಮಣ್ಣ ಅಂತ ಬಂಗಾರದ ಬಟ್ಟಲದಾಗ ಮೊಸರು ಅನ್ನ ಕೆರೆ ಅನ್ನ ಹಾಕಲಿಸಿದ ಆ ರುಚಿ ಇಲ್ಲವು. ಸೀತಾದೇವಿ ಮದಿ ಮಾಡಿ ಬಂದು ಹೊಸ್ದಾಗ ಅವಳ ಅಡಿಗೆ ಮಾಡಿ ಹಾಕಿದ ಪಾಕದೊಳಗೆ ಇಲ್ಲ ಅಂತ ಹೇಳಿದ ಹಂಗ ಇದನ್ನೆಲ್ಲ ಇಟ್ಕೊಂಡಿರ್ಬೇಕು ನಮ್ಮಲ್ಲೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅಂತ ತಾತ್ಪರ್ಯ ಏನು ಅಂದ್ರೆ ಇವಳ ಭಕ್ತಿ ತದಹಂ ಭಕ್ತಿ ಉದರದಂ ಅಶ್ನಾಮಿ ಪ್ರಯದಾತ್ಮನಃ ಪತ್ರಂ ಪುಷ್ಪಂ ಫಲಂ ತೋಯಂ ಪತ್ರಂ. ದ್ರೌಪದಿ ದೇವ್ ಪಟ್ಟಿರ್ತಕ್ಕಂಥ ಮೆಂತೆ ಪಲ್ಯ ಸೊಪ್ಪು ಅದ್ರದ್ದು ಒಂದು ತಪ್ಪೀಲಿ ಒಳಗೆ ಒಂದು ಸೊಪ್ಪು ಕಣ್ಣು ತಪ್ಪಿ ಉಳಿದಿತ್ತಂತ ಅದನ್ನೇ ಕೊಡುವಂತ ಕೃಷ್ಣ. ಅದಕ್ಕೆ ಮೆಂತೆ ಪಲ್ಯ ತಿನ್ಬೇಕು ಅಂತ ಹೇಳ್ತಾರೆ ಆರೋಗ್ಯ ಶಾಸ್ತ್ರದೊಳಗೆ. ಅದು ಹಸಿರು ಅದನ್ನ ತಿನ್ಬೇಕು ಅವರಿಗೆ 100 ಆಯುಷ್ ಅಂತ ಮೆಂತೆ ಸೊಪ್ಪು ಕೃಷ್ಣ ತಿನ್ನ. ದ್ರೌಪದಿ ದೇವಿ ಭಾರತೀ ದೇವಿ ಕೈಯಿಂದ ಬಡಿಸಿದ್ದಾಳೆ ಕೃಷ್ಣಾರ್ಪಣ ಅಂತಮ್ಮ ಅಂತಿದ್ದ. ಆದ್ದರಿಂದ ಪತ್ರಂ ಪುಷ್ಪಂ ಗಜರಾಜ ಹಾರಿಸಿ ಮುಗಿದಿದ್ದಾನೆ. ಬಲಿ ಬುದ್ಧಿವಂತದ ಹಾನಿ ಕೋಡಿ ಅದು ಬರೇ ನಮ್ಮ ವಿಜಾಪುರ ಹಾನಿ ಬಂತಾನೆ. ಯಾವ ಊರಾನೆ ವಿಜಾಪುರದಾನೆ ಅಲ್ಲ ಅದು ಎಂಥ ಹಾನಿ ಅದು. ಆನೆ ವಿಚಾರ ಮಾಡ್ತದೆ ಇವೆಲ್ಲ ಎಳಿತಾ ಇದ್ದು ಶಣಿತಾ ಇದ್ದು ಜಗ್ತಾ ಇದ್ದು ಆದ್ರೆ ಸಹಿತ ಆನೆ ಒಂದು ಕಮಲ ಪುಷ್ಪ ಎತ್ತಿ ಒಗಿತು ಅಂದ್ರೆ ದೇವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅವನು ಹೇಂಟಿ ಕೊಡುವ ಆಸನ ಇದು. ಅದನ್ನು ಇವನು ಕೊಟ್ಟು ಬಿಟ್ಟರು ಭಗವಂತ ಬರ್ತಾನೋ ಏನೋ ಅಂತ ಅನ್ನೋ ಹಾಗೆ ಆ ರೀತಿಯಾಗಿ ಭಗವಂತ ಉದ್ಧಾರ ಮಾಡೋದು. ಪುಷ್ಪ ಪತ್ರಂ ಪುಷ್ಪಂ ಫಲಂ ಇದು ಶಬರಿ ಈ ಬೋರೆ ಹಣ್ಣು ಭಗವಂತ ಉದ್ಧಾರ ಮಾಡಿದ್ದಾನೆ ಅವಳನ್ನ. ಅದಕ್ಕೆಲ್ಲ ಅವರು ಕಚ್ಚಿಕೊಟ್ಟಿದ್ದು ಅಂತ ಅರ್ಥ ಅಲ್ಲ. ಆ ಬುಟ್ಟಿಗಳನ್ನೆಲ್ಲ ಆ ಗಿಡಕ್ಕೆ ಹೋಗಿ ಒಂದೊಂದು ಹಣ್ಣು ನೋಡಿ ಬರ್ತಾ ಇದ್ದು ತಾನು ಬಾಯ ಎಂದೇ ಕಚ್ಚಿದ್ದನ್ನೇ ದೇವರ ಬಾಯ ಹಾಕ್ತಿದ್ರು ಅಂತ ಅರ್ಥವಲ್ಲ. ಆದ್ದರಿಂದ ಹಣ್ಣುಗಳ ಜಾತಿ ಕೈನೋ ಶೀನೋ ಎಂದಿಲ್ಲ. ಒಂದು ದಿವಸ ದೊಡ್ಡ ಅಚ್ಚಾರ ಬಂದಾರ ಮನೆಗೆ ಅಂತ ಹೇಳಿ ಅದನ್ನ ಒಳ್ಳೆ ಸತ್ಲಾಸ ಸೌಂತಿಕ ಪಲ್ಯ ಮಾಡಿ ಹಾಕಿದ್ರೆ ವಿಷ ಕೊಡೋದು ಅದನ್ನ ಯಾಕೆ ನೋಡಬಾರ್ದು ಅಂತ ಹೇಳಿದಂಗೆ ಹಾಗಾಗಬಾರ್ದು ಅಂತ ತಿಳ್ಕೊಂಡು ಪಾಪ ನೋಡಿದ್ಲು. ಅಂತೂ ಅವಳನ್ನ ಉದ್ಧಾರ ಮಾಡಿದ್ದಾನೆ. ಹೀಗೆ ಭಕ್ತರನ್ನೆಲ್ಲ ಉದ್ಧಾರ ಮಾಡ್ತಾ ಭಗವಂತ ಕೊನೆಗೆ ಸುಗ್ರೀವನ ಸಖ್ಯವನ್ನು ಮಾಡಿ ಹನುಮಂತಾದಿಗಳನ್ನು ಕಳಿಸಿದ ಬಳಿಕ ಹನುಮಂತ ದೇವರಿಗೆ ಕೈಯೇನು ಉಂಗುರವನ್ನು ಕೊಟ್ಟು ಸೀತಾನ್ವೇಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೋದಂತಹ ಸಂದರ್ಭದೊಳಗೆ ಸಮುದ್ರ ದಂಡಿಗೆ ಬಂದು ನಿಂತ್ಕೊಂಡಿದ್ದೆ ಎಲ್ಲ ಮಂದಿ ಎಲ್ಲಾನು ಅಲ್ಲೊಂದು ಚಮತ್ಕಾರ. ಆ ಕಪಿಗಳೆಲ್ಲ ಇನ್ನೇನಿದು ಸಮುದ್ರ ಇದನ್ನು ಅಪರಂಪಾರವಾಗಿ ವಿಸ್ತಾರದಿಂದ ಹೊರಡುವ ಘೋರ ಸಾಗರ ಇದು. ಇದನ್ನು ದಾಟುವುದು ಹೆಂಗ ಹಾರುವುದು ಹೆಂಗ ಜಿಗಿಯುವುದು ಹೆಂಗ ಅದನ್ನು ಜಿಗಿದ್ರೆ ನಾವೇ ನಗದು ಬೀಳುತ್ತೇವೆ. ಇನ್ನೇನು ಇದನ್ನು ಬೇಡ ಬೇಡ ಅಂತ ಇನ್ನು ಪ್ರಾಯೋಪವೇಶನ ಮಾಡಬೇಕು ಸಾಯಬೇಕು ಅಂತ ತಿಳ್ಕೊಂಡು ಅವೆಲ್ಲನೂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಗೀತಾಯ ಪತಯೇ ನಮಃ ಆದ್ರೆ ಒಂದು ಕೆಲಸ ಮಾಡಿದ್ರು ರಾಮನ ಜೀವನ ಆದ್ದರಿಂದ ರಾಮನ ಬಹಳ ಮಂಗಳಕರವಾದಂತಹ ಬಾಧ್ಯ ಭಗವಂತನಿಗೆ ಮಂಗಳಾರತಿ ಮಾಡಿದ್ದರಿಂದ ಆದ್ದರಿಂದ ಒಳ್ಳೆ ಮಂಗಳ ಹೇಳಿದ ಹಾಗಾಯ್ತು. ಆದ್ದರಿಂದ ರಾಮದೇವರ ಆ ಕಾಲಕ್ಕೆ ಜೀವನದ ಕಥಾವನ್ನೆಲ್ಲ ಹೇಳ್ತಾ ಕೂತ್ಕೊಂಡು ಇಷ್ಟು ಬಿಡಲ್ಲ ಅಲ್ಲಿ ಇಟ್ಟು ಬಿಡಿ ಅಲ್ಲಿ ಕೊಡುವ ಎಲ್ಲರೂ ಅಲ್ಲೇ ಗೋವಿಂದ ಅಂದ್ಬಿಡು ಕಲಾಟೆ ಬಾಡಿ ಇಟ್ಟು ಬಿಡಿ ಅಲ್ಲೇ ಎಲ್ಲರೂ ಗೋವಿಂದ ಅಂದ್ಬಿಡ್ತಾರೆ ಅಲ್ಲಿ. ಆದ್ದರಿಂದ ರಾಮದೇವರಿಗೆ ರಾಮದೇವರ ಚರಿತ್ರೆ ಎಲ್ಲ ಹೇಳಲಿಕ್ಕೆ ಹಚ್ಚಿದ್ರು. ಶ್ರೀರಾಮ ಮನಶ್ಚ ಘೋರ ನಂದ ನೋಜು ಬಾರನಂ ರಾಘವಾನ್ವಯೋರು ವಾದಿ ವರ್ಧನಂ ಸುಶೋಭನಂ ಪದ್ಮಭೂಮ ವಾದಿ ಸರ್ವ ನಿರ್ಜರರು ಮಂಡನಂ ವಾಮ ನಾಮ ಕಾಮ ಧಾಮ ರಾಮಚಂದ್ರಮಾಶ್ರಯೇ ಪೂರ್ವ ಪುಣ್ಯ ವೈಭವಾಪ್ತ ಕೀರ್ತಿ ಮೂರ್ತಿ ಸತ್ಯ ಚಂದನಾಭಿನಂದನಂ ರಘುತ್ವಾದಿ ವಂದಿತಂ
ಗಾರಿಪುತ್ರ ಪೂರ್ವಭಕ್ತ ಯಜ್ಞ ವಿಘ್ನನಾಶನ ವಾಮ ನಾಮ ಕಾಮ ಧಾಮ ರಾಮ ಚಂದ್ರಮಾಶ್ರಯೇ ಹೇಳಯೈವ ಭಗ್ನ ದುರ್ಧರೇಶ ಚಾಪ ಮಂಜಸ. ಹೀಗೀತಿ ರಾಮದೇವರ ಕಥಾವನ್ನೆಲ್ಲ ಹೇಳಿ ಕಟ್ಟಿಸ್ತು. ರಾಮಕಥಾ ಹೇಳಿದ್ರೆ ಏನಾಗೈತಿ ಚಮತ್ಕಾರ? ಅಲ್ಲೊಂದು ಹಕ್ಕಿ ಇತ್ತು ಪಕ್ಷಿ, ಅದರ ರೆಕ್ಕೆಯೆಲ್ಲನ್ನು ಸುಟ್ಟು ಹೋಗಿಬಿಟ್ಟಿತ್ತು. ಅದು ಪಾಪ ಪಂಗುವಾಗಿ ಹೆಳವಾಗಿ ಕುಂಟಾಗಿ ಒಂದ್ ಕಡೆ ಬಿದ್ದುಕೊಂಡ್ಬಿಟ್ಟಿತ್ತು. ಆ ಹಕ್ಕಿ ಸಿಗರಿ ಬಿಟ್ಟು ಅದ್ರದ್ದು ದೇವರ ನಾಮಸ್ಮರಣವನ್ನು ಕೇಳಿದ್ರೆ ಸುಟ್ಟು ಹೋದಂತ ರೆಕ್ಕೆಗಳು ಚಿಗುತ್ತು. ಅದು ಮತ್ತೆ ಪುನಃ ರೆಕ್ಕೆಯನ್ನು ಬೀಸ್ತಾ ಬಂದಲ್ತದ. ರೆಕ್ಕೆಯ ಋಷಿಯಾಗಿ ಬಂದು ಅಯ್ಯ ಇನ್ನೊಂದ್ ಸ್ವಲ್ಪ ಹೇಳ್ರು ಅಂತ ಹೇಳ್ತದ. ಸಾಗರಾಭಿ ಪೂಜಿತಂ ಸಮುದ್ರ ಸೇತು ಬಂಧನಂ ತಾರಹಾರಿ ದೇವತಾರಿ ರಾವಣಾದಿ ಮಾರಣಂ ದುಷ್ಟಮಾನ ಸಾಮರಾಲಿ ದೃಷ್ಟ ಮಲ್ಯ ವರ್ಷಣಂ ವಾಮ ನಾಮ ಕಾಮ ಧಾಮ ರಾಮ ಚಂದ್ರಮಾಶ್ರಯೇ ಎಲ್ಲ ಹೇಳಿಕೊಟ್ಟಿತು. ಅಂದ್ರೆ ಭಗವಂತನ ನಾಮಸ್ಮರಣವನ್ನು ಮಾಡಿದ್ರಿಂದ ಅದರ ಸುತ್ತಂತ ರೆಕ್ಕೆ ಹೋಗೋದು ಯಾವುದದು? ಸಂಪಾತಿನ ಜಟಾಯಣ ಅಣ್ಣ ಅದು, ವಾದರಾಜ ಸ್ವಾಮಿಗಳು ಉಲ್ಲೇಖ ಮಾಡಿದಂತಹದ್ದು. ಅವಕ್ಕೆಲ್ಲ ಒಳ್ಳೆ ಹರೇರಿ ಬೇಡ. ದಾರುಣ್ಯ ದಾರುಣ್ಯ ಬಂತು ಅಂದ್ರೆ ಮನುಷ್ಯನಿಗೆ ಏನೋ ಒಂದು ಉನ್ಮಾದ ಸೊಕ್ಕು ಬಂದು ಹೋಗ್ಬಿಡ್ತಾ ಇತ್ತು. ಎರಡರಿಂದ ಸೊಕ್ಕು ಬಹು ಸುಲಭ ರೀ. ಸ್ವಲ್ಪ ಪಾಂಡಿತ್ಯ ಅದರ ಜೊತೆಗೆ ತಾರುಣ್ಯ ಅಧಿಕ ಯೌವನ ಅಧಿಕಾರ ಇವು ಏಕೈಕ ಮತ್ತೆ ಅನರ್ಥ. ಪಾಂಡಿತ್ಯ ಅಂದ್ರೆ ನಮ್ಮ ಮಧ್ವಶಾಸ್ತ್ರದಲ್ಲಿ ಪಂಡಿತರಾದ ಅವ್ರಿಗೆ ಬರುವುದಿಲ್ಲ, ಅದು ಉಳಿದವ್ರಿಗೆ ಬರ್ತದೆ ನೋಡ್ರಿ. ಅವ ಹಾಗಿದ್ದಾಗೆ ಹಂಗ ಪಾಂಡಿತ್ಯ ಬಂತು ಅಂದ್ರೆ ಪೋಸ್ತಿ ಧನ್ಯೋ ಮದನ್ಯ. ಈ ಕುಡ್ದವ್ರದ್ದು ಎರಡು ತಾಸಿನಾಗ ಅದು ಇಳಿತದೆ, ಇದು ಇಳಿಯೋದೇ ಇಲ್ಲ. ಆದ್ದರಿಂದ ಹಾಗೆ ಮೃದ್ವೀಕಾ ಮಧ್ಯ ನಿರಿಯನ್ ಮಧುರಣ ಮಧುಜರಿ ಮಾಧುರಿ ಭಾಗ್ಯ ಭಾಜಾಂ ವಾಚಾಂ ಆಚಾರ್ಯ ತಾಯ ಪದಮನುಭವಿತು ಪೋಸ್ತಿ ಧನ್ಯೋ ಮದನ್ಯ. ಒಬ್ಬ ಪಂಡಿತ ಹೇಳ್ತಾ ಇದ್ದ, ಅಲ್ಲ ನನ್ನಂಥವ್ರು ಯಾರಾದರೂ ವಾಚಾಂ ಆಚಾರ್ಯತಾಯ ಪದಂ ಅನುಭವಿತ ಮದನ್ಯ ಕಹ ಧನ್ಯ ಮೃದ್ವಿ. ನಾನು ವಾಣಿ ಅಂತಾದ್ದು ಮೃದ್ವೀಕಾ ಮಧ್ಯ ನಿರಿಯನ್ ಮಸೃಣ ಮಧುಜರಿ ಮಾಧುರಿ ವೈಖರಿ ಚಾತುರಿ ಭಾಗ್ಯಭಾಜಾಂ ವಾಚಾಂ ಆಚಾರ್ಯತಾಯ ಪದಂ ಅನುಭವಿತು ಗೋಸ್ತಿ ಧನ್ಯೋ ಮದನ್ಯ. ನಮ್ಮಲ್ಲಿ ಬರಂಗಿಲ್ಲ ನೋಡ್ರಿ ಏನ್ ಚಮತ್ಕಾರ ಅಂದ್ರೆ, ಯಾಕ ನಮ್ಮದು ತಾಯಾನೇ ಅಂತ ಹಾಕ್ಯಾರ ಅವ್ರ ಪ್ರಾರಂಭದ ನಮ್ಮ ಸ್ಕೂಲ್ ನಮ್ಮ ಮಾಸ್ಟರ್ಸ್ ಅವ್ರು ಎಂಥವ್ರಿದ್ದಾರೆ, ಅವರು ಮಾಸ್ಟರ್ ಪೀಸ್ ಮಾಡಿದ ಮಾಸ್ಟರ್ಸ್ ಸಹಿತ ಅವರಿಗೆ ಅಹಂಕಾರ ಅನ್ನೋದು ಅಂಕುರಿಸಲೇ ಇಲ್ಲ. ನಚತ್ತಾರ್ಥರು ನಚ ನಿಜಮ ಶಾಸ್ತ್ರಂ ತಂತ್ರಂ ಶಾಸ್ತ್ರಂ ತಂತ್ರ ಚತುಷ್ಟಯಾತ್ಮಕ ವಿಧಂ ಇಷ್ಟೆಲ್ಲ ಮಾಡಿ ಆಮೂಲಾಗ್ರಣಿಬದ್ಧ ತರ್ಕ ಜಟೀಲಂ ಇಷ್ಟಾದ್ರೂ ನಚನ್ಯೇ ಪ್ರೌಢಾಃ ನಜವೀದವೇ ಜಾರಿ ವಯಮ್ಮ ಹರಾಯರು. ಆದ್ದರಿಂದ ಇವರಿಗೆ ಬರುದ್ರೆ ಉಳಿದವರಿಗೆ ಮಾತ್ರ ಹಾಗ ವಾಚಾಮಾಚಾರ್ಯ ತಾಯ ಪದಮನುಭವಿತು ಕೋತಿ ಧನ್ಯೋ ಮದನ್ಯ. ಹಂಗ ಅವಕ್ಕೆ ಹರೆ ಬಂದು ಬಿಟ್ಟಿತ್ತು. ಆ ತಾರುಣ್ಯದೊಳಗೆ ಅವಕ್ಕೆ ಒಂದು ಸ್ಪರ್ಧ ಕಟ್ಟಿದ್ವು ಅಣ್ಣ ತಮ್ಮ ಎರಡು. ಹರೇರ್ ವೇಳದೊಳಗೆ ಏನು ಸೂರ್ಯ 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 ಅಂತಾರಲ್ಲಪ್ಪ, ಇವೇನೋ ಸುಟ್ನಕ್ ಪಟ್ನಕ್ ಹಾರಿಸ್ತಾರಂತ ಸೂರ್ಯ ಕಲ್ರಿ ಇವು ಎಲ್ಲ ಇಲ್ಲಿಲ್ಲೇ ಆಕಾಶದ ಆಗಸದ ಅಂಗಳದಾಗಿರ್ತಕ್ಕಂಥ ಅಂಗಾರಕ ಅಂತ ಇದೆ ಸಮೀಪದಾಗಿಂದ ಹಾರ್ಲಿಕ್ಕೆ ನಾವು ಹಾರಿ ಮಾಡ್ತೀವಿ ಅಂತ ತಿಳ್ಕೊಂಡವಿ. ಅದು ಭಾರಿ ಸಮೀಪಿದ್ದು ಇನ್ನೊಂದು ಸ್ವಲ್ಪ ಎತ್ತರ ಆದ್ರೆ ತಲಿಕ್ತ ಆಗ್ತದ ಆ ಸಮೀಪದ್ದು ಅದನ್ನ ಹಾರ್ಲಿಕ್ಕೆ ಸುಟ್ಟಿ. ಇವರಂದ್ರು ಸೂರ್ಯಮಂಡಲ ಮಧ್ಯೆ ಬರೋಣ ದಿನ ಸಂಧ್ಯಾವನ್ನ ಮಾಡ್ತೇವೆ ಸೈತ್ರ ಮಂಡಲ ಮಧ್ಯದಲ್ಲಿ ಶ್ರೀನಾರಾಯಣ ಶ್ರೀ ಸೈತ್ರ ಮಂಡಲ ಮಧ್ಯದಲ್ಲಿ ನಮ್ಮ ನಾರಾಯಣ ದೇವರು ಇದ್ದಾರೆ ನಾರಾಯಣ ದೇವರು ನೋಡಿ ಬರೋಣ ಅಂತ ಕೊಟ್ಟರು ಎರಡು. ಸವಿತ್ರ ಮಂಡಲ ಮಧ್ಯೆ ಬರ್ತೇನ ಸವಿತ್ರ ಮಂಡಲಕ್ಕೆ ಹೋಗೋಣ ಭಗವಂತ ನೋಡೋಣ ಅಂತ ಹೊರಟ್ರೆ ಸೂರ್ಯನ ಸಮಸಮೀಪಕ್ಕೆ ಸಮಸಮೀಪಕ್ಕೆ ಹೋದುವವು ಜಟಾಯು ಮತ್ತು ಸಂಪಾತಿ ಎರಡೂ ಕೂಡಿ ಹೋದಾಗ ಸೂರ್ಯನ ಕಿರಣದಿಂದ ಸೂರ್ಯ ಅಂದ್ರೆ ಏನ್ರಿ ಅದು, ಅದು ಕೆಂಡದ್ದೇ ಒಂದು ಹೊಂಡ, ಅದು ಬೆಂಕಿದೇ ಒಂದು ಬಣಿವಿ. ಅದು ಸಮೀಪಕ್ಕೆ ಬಂದ ಕ್ಷಣವೇ ಸುಡೋ ಪ್ರಸಂಗ ಬಂತು. ಆವಾಗ ಸಂಪಾತಿ ತಮ್ಮನ ಮೇಲಿನ ಅಂತಃಕರಣದಿಂದ ಅವನ ಮೈ ಸುಡಬಾರದು ಅಂತ ತನ್ನ ರೆಕ್ಕಿ ಅದರ ಮೇಲೆ ಚಾಚಿದೆ. ಇದರ ರೆಕ್ಕೆ ಪುರು 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 ಸುಟ್ಟು ಸುಟ್ಟಾಕ್ಷಣವೇ ಹಾಗೆ ಬಿದ್ದು ಬಿಟ್ಟಿದ್ದಾನೆ ಈ ಪರ್ವತದ ಮೇಲೆ ಬಿದ್ದಿದ್ದ. ರಾಮನಾಮ ಕಥಾ ಹೇಳೋಣದ್ರಿಂದ ಪುನರುಜ್ಜೀವನ ಆಗಿರುತ್ತೆ ಸಂಜೀವನ ನಮ್ಮ ಸ್ವಾಮಿ ಭಗವಂತನ ರಾಮ ನಾಮ ಕಥಾ ಹರಿಕಥಾಮೃತ ಸಾರ. ಹರಿಕಥಾ ಅಂದ್ರೆ ಅಮೃತ, ಅಮೃತದ ಸಾರ ಅದು. ಹಿಂಗೆ ಉಪರಾಟಿ ಹಚ್ಕೋಬೇಕು ಅಮೃತ ಸಾರ ಹರಿಕಥಾ, ಹರಿಕಥಾಮೃತ ಸಾರ. ಹಂಗ ಅದನ್ನು ಹೇಳಿದ್ದರಿಂದ
ಅದಕ್ಕೆ ಜೀವ ಬಂತು. ಆದ್ದರಿಂದ ಅದೆಲ್ಲ ಹೇಳಿದ್ದು, ಇದೆಲ್ಲ ರಾವಣ ಕರ್ಕೊಂಡು ಹೋಗಿ ಅನಂತ ಸುದ್ದಿ ಎಲ್ಲ ಹೇಳ್ತಾಯ್ತು. ಅಂದ್ರೆ ಸಮುದ್ರದ ದಾಟಿ ಹೋಗ್ಬೇಕಲ್ಲ, ಸಮುದ್ರ ದಾಟೋದು ಹೆಂಗ್ರಿ? ಬಹಳ ಕಷ್ಟ ಆಯ್ತು. ದೊಡ್ಡ ಕಾಲುವಿತ್ತು ಅಂದ್ರೆ ಹೋಗುವಾಗ ಏನು ಎರಡು ಗೇಣು ಇರೋದಿಲ್ಲ, ಹಿಂದೆ ಮುಂದೆ ಹಿಂದೆ ಮುಂದೆ ನೋಡಿ ಹತ್ತು ಸಲ ಓಡಾಡಿ ಕಡೆಗೆ ಹೊಮ್ಮಂತ ಜಿಗಿದು ಕಡೆ ಕದ್ರಾಗ ಬಿಟ್ಟು ಬಿಟ್ಟಿರ್ತಾರೆ ಮನೋಜ್ ಇಂಥ ಈಗಿನ ಜನ. ಅಂತದು ಇದೇನು ಸಮುದ್ರ ಅದೆಲ್ಲಾದರೂ ಕೂಡ ನೂರು ಯೋಜನೆ ವಿಸ್ತಾರ, ಒಂಬೈನೂರು ಮೈಲು ಅದು. ಇಂಥ ನೂರು ಯೋಜನೆ ವಿಸ್ತಾರ ಅಪರಂಪಾರ ವಾರಿ, ವಾರಿ ಅಂದ್ರೆ ನೀರು, ಅಪರಂಪಾರಿ ವಾರಿ ವಿಸ್ತಾರದಿಂದ ಘೋರವಾಗಿ ಘೋರಿಡುವಾಗಿ ಅಪಾರ ಸಾಗರ ದೊಡ್ಡಾಡ್ತಾ ಹೇಳ್ತಿರ್ತಾರೆ ಈ ಮಾತು ಹಂಗೆ ಯಕ್ಷಗಾನಗಳು. ಆದ್ದರಿಂದ ಇಂಥ ಸಮುದ್ರ ಅಂದ್ರೆ ನಿಮ್ಗೆ ಕಲ್ಪನಾ ತಂದು ಕೊಡ್ಲಿಕ್ಕೆ ಹೇಳಿ. ಇದನ್ನ ಹಾರವ್ರೆ ಯಾರು ಯಾರ್ಯಾರು ಎಷ್ಟೆಷ್ಟು ಹಾರ್ತಿರಪ್ಪ ಅಂದ್ರು, ನಾ ಮೂರು ಮಳ, ಆರು ಮಳ, ಹನ್ನೆರಡು ಮಳ, ಹದಿನೆಂಟು ಮಳ, ಹಂಗಾರೆ ಎಲ್ಲ ಕೂಡಿ ಆಗ್ತಾ ಆತಪ್ಪ. ಇದು ಎವರೇಜ್ ಏನು ಉಪಯೋಗ ಬರ್ತದ್ರಿ? ನದಿ ದಾಟುವಾಗ ಈ ನದಿ ಒಳಗೆ ಇಲ್ಲಿ ಮಳಕಾಲ ಮಠ, ಅಲ್ಲಿ ಎದಿ ಮಠ, ಇಲ್ಲಿ ಕುಟ್ಟಿ ಮಠ, ಇಲ್ಲಿ ಇಷ್ಟಂಗ್ರೆ ಎವರೇಜ್ ಸರಾಸರಿ ಇಟ್ಟಂಗ್ರೆ ಟೊಂಕ ಮಠ ಆಗ್ತದೆ ಅಂತ ಹೋಗ್ಬಿಟ್ರೆ ನಡು ಸತ್ತ ಹೋಗ್ತಾರೆ. ಹಂಗ ಇವ್ರು ಯಾರ್ಯಾರು ಎಷ್ಟೆಷ್ಟು ಹಾರ್ತಿರಿ ಅಂದಾಗ ಇವೆಲ್ಲ ಹೇಳ್ಕೊಳ ಆರು ಮಳ ಏಳು ಮಳ ಹಂಗಲ ಒಬ್ಬ ಹೇಳ್ ನೋಡ್ರಿ. ಅವ ಹೇಳಿದ ನೂರು ಯೋಜನೆ ಹಾರಿ ಹೋಗ್ತೀನಿ ಅಂದ. ಆದರೆ ಏನು ಅಲ್ಲಿ ಹೋದೆ ಅಂದ್ರೆ ತಿರುಗಿ ಮಾತ್ರ ನನ್ನ ನೀವು ನಾವಿನ ಹಾಕೊಂಡು ತಗೊಂಡ್ಬರ್ಬೇಕು, ಬರ್ಲಿಕ್ಕೆ ತ್ರಾಣ ಉಳಿಯೋದಿಲ್ಲ ಚೀವ್ ಉಪಯೋಗಿ. ಜಾಂಬುವಂತನ ಕೇಳಿದ್ರು, ಅವ ಹೇಳ್ದ ನಾನು ಒಂದಾನೊಂದು ಕಾಲಕ್ಕೆ ಹಾರ ಬಲ್ಲವನಾಗಿದ್ದೆ. ನಮ್ಮ ಹರೇರ್ ಬೆಳ್ಳದ ನಾವು ಹಾಕಿ ವಾಮನ ದೇವರು ಬಲಿಚಕ್ರವರ್ತಿಯಿಂದ ಭೂರ್ಪಾದ ಭೂಮಿ ತಗೊಂಡು ತ್ರಿವಿಕ್ರಮನಾದಾಗ ಆ ವಾಮನ ದೇವರ ಪಾದಕ್ಕೆ ಪ್ರದಕ್ಷಿಣೆ ಹಾಕಿ ಬಂದಂತೀವಿ ಮಹಾರಾಯ. ಅವ ಸ್ವಲ್ಪ ಮಂಡಿ ಉಳಿಕೆ ಆದ್ರಿಂದ ಹೋಗೋದಿಲ್ಲ ಮಹಾರಾಯ, ಹೋಗೋದಿಲ್ಲ ಅಲ್ಲಿಕ್ಕೆ ಇಷ್ಟ ಹೇಳ ನಮ್ಮ ಟೈಮ್ ಇಟ್ಕೊಂಡೆ. ಯಾರಿಗೂ ಸಾಧ್ಯ ಹಂಗಾರೆ ಯಾರಿಗೆ? ಹನುಮಂತನಿಗೆ. ಜಾಂಬವಂತ ಬರ್ತಾ ಇದ್ದ ಎಲ್ಲರೂ ಹೇಳ್ಕೊಂಡ್ರು, ಹೇಳ್ಕೊಳ್ಳಿಲ್ಲ ಹನುಮಂತ. ಆದ್ದರಿಂದ ಅವನಿಗೆ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅವನು ಹಾರು ಒಂದಾಟ ಆಗಲಿ ಅಂದವ, ಸೀತಾನಂದ ವೇಷಕ್ಕಾಗಿ ತಾಯಿಯನ್ನು ನೋಡಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಆದ್ರಿಂದ ಹೊರಡುವಾಗ ಒಂದು ಕೆಲಸ ಮಾಡಿದವ ಹನುಮಂತ. ಏನು ಮಾಡಿದ ಅಂದ್ರೆ ಈ ಸಮುದ್ರ ಹಾರುವಾಗ ಇನ್ನೊಂದು ಸಮುದ್ರಕ್ಕೆ ನಮಸ್ಕಾರ ಮಾಡಿ. ಗುಣ ಸಮುದ್ರ ರಾಮದೇವರು, ಆ ಗುಣ ಸಮುದ್ರ ರಾಮದೇವರಿಗೆ ಈ ನೀರಿನ ಸಮುದ್ರ ಎಷ್ಟೊತ್ತು ಅವನ ಅನುಗ್ರಹ ಆದ. ಇದೇ ವಾಯುದೇವರು ವೈಶಿಷ್ಟ್ಯ. ಉಳಿದೆಲ್ಲ ಹಾರಾಟ ಮಾಡಿದ್ರು, ಏರಾಟ ಮಾಡಿದ್ರು, ಆದ್ರೆ ಹನುಮಂತ ದೇವರು ಮಾತ್ರ ನತ್ವಾಲಿ ಲಂಗ ಇಡುರರು ನವ ಮುತ್ತು ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂರೋ ರಾಮಾಯ ಶಾಶ್ವತ ಸುವಿಸ್ತುಟ ಷಡ್ ಗುಣಾಯ ಅಂತ ಪರಮಾತ್ಮ. ರಾಮಾಯ ಶಾಶ್ವತ ಸುವಿಸ್ತುಟ ಷಡ್ ಗುಣಾಯ ಸರ್ವೇಶ್ವರಾಯ ಆ ಭಗವಂತನ ಮಹಾರ್ಣವಾಯ ದೊಡ್ಡ ಜ್ಞಾನದ ಅನ್ನವ ಶೌರ್ಯದ ಹರಣವ ಆನಂದದ ಹರಣವ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಆ ಭಗವಂತನಿಗೆ ನತ್ವಾಲಿ ಲಂಘ ಯುಷು ಲಂಘನ ಮಾಡಿದಾಗಲ್ಲ ಇಲ್ಲಿ ಸಾರಸ್ಯ ತಿಳ್ಕೋಬೇಕು ನಾವು. ಲಿಲಂಘ ಯುಷ ಹಾರಬೇಕು ಅಂತ ಇಚ್ಛಾ ಹುಟ್ಟಿದಾಗ ನಮಸ್ಕಾರ, ಹಾರುವಾಗ ಪ್ರಾರಂಭಕ್ಕೂ ನಮಸ್ಕಾರ, ಹಾರಾಡ್ತಾ ಹೋಗುವಾಗ ಮತ್ತೆ ನಮಸ್ಕಾರ. ಇದು ರಾಮದೇವರದು, ನಮ್ಮ ಹನುಮಂತ ದೇವರದು ವೈಶಿಷ್ಟ್ಯ ಇದು. ನಯನಿಂಬದ ತಮ್ಮನ ಮಧ್ಯದೋ ನಜನ ಪಶ್ಯತಿ ನಾಪಿನ ವಂದತೆ ಎಲ್ಲೆಲ್ಲೂ ಕೂಡ ಅದ್ರ ಬತ್ರ ಹೇಳಿದಾಗ ನಮ್ಮ ಆಚಾರ್ಯರು ನಯನಿಂ ಸತ ತಮ್ಮನ ಮಧ್ಯದೋ ಸುಂದರೇ ರುದುರ ಮಂದಿರ ವೃಂದೇ ಶುಂದಿರ ರಮಣ ವಂದನ ಕೃತ್ಯಂ ಅಜರಂ ಮಧುಜಿರಾತು ವಿಚಾರೋ ರೌದ್ರಪೀಠ ಪ್ರತಿಮಾ ಹಂಗೆ ಹೇಳಿದ ಹಂಗೆ ನತ್ವಾಲಿಲಂಘಯಿಷು ಅರ್ಣವಂ ಉತ್ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಶ್ಚ ಸೂನು ಹೋಗಿದ್ದಾರೆ. ಬಂದಂತಹ ವಿಘ್ನಗಳನ್ನು ಎಲ್ಲವನ್ನೂ ಕೂಡ ವಿಘ್ನ ವಿಧೂರಗಳನ್ನು ದೂರ ಮಾಡಿ ಲಂಕಾಪಟ್ಟಣಕ್ಕೆ ಹೋದರು. ಹೋದ ಮೇಲೆ ಅಲ್ಲೇ ಸೀತನ ಹುಡುಕ್ಬೇಕಲ್ರಿ, ಎಲ್ಲಿ ಹುಡುಕ್ಬೇಕು? ರಾವಣನ ಅಂತಃಪುರದಾಗೆಲ್ಲ ಹುಡುಕಿ ಆಡಿದ್ದಾಯ್ತು, ಸೀತೆ ಸಿಕ್ಕಲಿಲ್ಲ. ಎಷ್ಟು ಸ್ತ್ರೀಯರು, ಎಷ್ಟು ಸ್ತ್ರೀಯರು, ಎಷ್ಟು ಸುರಸುಂದರಿಯರು, ಸುರಪುರಂಧ್ರಿಯರನ್ನು ಎಲ್ಲರನ್ನೂ ಕೂಡ ತಂದಿಟ್ಟುಕೊಂಡಿದ್ದಾನೆ. ಯಕ್ಷ ಸ್ತ್ರೀಯರು, ದಾನವ ಸ್ತ್ರೀಯರು, ಮಾನವ ಸ್ತ್ರೀಯರು, ದೇವತಾ ಸ್ತ್ರೀಯರು, ರಾಕ್ಷಸ ಸ್ತ್ರೀಯರು ಎಲ್ಲರನ್ನೂ ತಂದಿಟ್ಟುಕೊಂಡಿದ್ದಾನೆ ಹನುಮಂತ ದೇವರು. ಹೋಗಿ ಹೋಗಿ ಮಲ್ಕೊಂಡಾಗ ಅಲ್ಲೆಲ್ಲನೂ ಹಣಿಕೆ ಹಾಕಿ ಎಲ್ಲ ಹುಡುಕಿ ಆಡಿದ ಇಲ್ಲ. ಕನೀಗೆ ರಾವಣನ ಅಂತಃಪುರದಾಗೆ ಪೂರಾ ಒಳಗೆ ಹೋದ್ರು ರಾವಣ ಮಾಡಿಕೊಂಡಲ್ಲಿ. ಅಲ್ಲಿ ಒಂದು ಮಹಾ ತೇಜಸ್ವಿನಿಯಾದಂತಹ ಒಬ್ಬ ಹೆಣ್ಮಗಳನ್ನು ನೋಡಿ ಶಿಕ್ಕ ಸೀತಾ ಅಂದ್ರೆ ರಾಮದೇವರು. ಲೋಕ ಶಿಕ್ಷಣಾರ್ಥವಾಗಿ ವಿಡಂಬನ ಮಾಡ್ತಾ ಇರ್ತಾರೆ ಯಾವಾಗಲೂ.
ಎಲೆಕ್ಟ್ರಿಸಿಟಿ ಏನು ಲಗಾವಾಗಿತ್ತು ಮಂಗೆ ಕೋಟಿ ರೂಪಾಯಿ ತಗೊಂಡಿದ್ರು. ಆದ್ರಿಂದ ಅದನ್ನ ಆಸ್ಫೋಟ ಚುಚುಂಬ ಹೀಗೆಲ್ಲ ಹೇಳಿದ್ದಾರೆ. ಆ ಪ್ರಕಾರವಾಗಿ ಮಾಡಿ ಅಲ್ಲಿಂದಂದ್ರು ಎಲ್ಲ ನಮ್ಮ ತಲೆ ಹಾಳಾಗ ಹೇಳಿ ಕೇಳಿ ಮಂಗ್ಯ ಇದ್ದಂಗಿದ್ದೇನು ಕಾಣ್ತಾ ಇದೆ. ಅಲ್ಲ ಸೀತಾದೇವಿ ರಾವಣನ ಅಂತಃಪುರದಾಗ ಮಹಾತಾಯಿ ಇಷ್ಟು ನಿಶ್ಚಿಂತಾಗಿ ಎಲ್ಲರೂ ಮಲ್ಕೊಳ್ಳಿಕ್ಕೆ ಸಾಧ್ಯ ಇತ್ತ? ಆದ್ದರಿಂದ ಇದು ಅಲ್ಲ ಅಂತ ತಿಳ್ಕೊಂಡು ಹೇಳಿ ಹುಡುಕಾಡಿ ಕೊನೆಗೆ ಬಂದಿದ್ದಾನೆ. ಆದ್ದರಿಂದ ಆವಾಗ ಅಲ್ಲಿ ಬಂದು ವಿಚಾರ ಮಾಡಿದಂತೆ, ಹನುಮಪ್ಪ ನಿನ್ನ ಬ್ರಹ್ಮಚರ್ಯ ಹಾಳಾಗಿ ಹೋಯ್ತು. ವಿಚಾರ ಆತ್ಮನಿರೀಕ್ಷಣೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಹಾಳಾಗಿಲ್ಲ. ಪರಂತು ಪ್ರತಿಯೊಬ್ಬರು ಕೂಡ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತ ಮಾತ್ಮನ ಕಿನ್ನುಮೇ ಪಶುಭಿಸ್ತುಲ್ಯಂ. ಇವತ್ತಿನ ದಿವಸ ಮುಂಜಾನೆ ನಡೆದ ಸಂತನಕ ನಾನು ಏನು ಮಾಡಿದೆ, ಎಷ್ಟು ಮಂದಿಯಿಂದ ಮೋಸ ಮಾಡಿದೆ, ಎಷ್ಟು ಜನರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ, ಎಷ್ಟು ಮನದಿಂದ ಧಿಕ್ಕಾರ ಮಾಡಿದೆ, ತಿರಸ್ಕಾರ ಮಾಡಿದೆ, ಅಪಮಾನ ಮಾಡಿದೆ, ಲಂಚ ತಿಂದೆ, ಅನ್ಯಾಯ ಮಾಡಿದೆ. ಇದನ್ನು ದಿನ ಸಂಜೆ ಮುಂದೆ ನೋಡ್ಕೊಳ್ಬೇಕು. ಇದನ್ನು ತೋರಿಸ್ಲಿಕ್ಕೆ ಹನುಮಂತ ದೇವರು ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲ ಹನುಮಪ್ಪ ಹೋಯ್ತಲ್ಲ ನಿನ್ನ ಬ್ರಹ್ಮಚರ್ಯ, ಯಾಕೆ ರಾತ್ರಿ ವೇಳೆದಾಗ ಹೆಣ್ಮಕ್ಳು ಪಾಪ ತಾವೇ ತಾವು ಇದ್ದಾಗ ಹಂಗಂಗೋ ಮಲ್ಕೊಂಡಾಗ ಆವಾಗ ಹೋಗಿ ಅವರಲ್ಲ ನೀನು ತಗ್ಗಿ ಬಗ್ಗಿ ನೋಡಿ ಹಣಿಕೆ ಹಾಕಿ ನೋಡಿ ಬಂದು ನಿನ್ನ ಬ್ರಹ್ಮಚರ್ಯ ಹಾಳಾಗಿ ಹೋಯ್ತಲ್ಲ ಅಂತ ಅಂದುಕೊಂಡು ಆಮೇಲೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು. ಛೇ ಛೇ, ನಾನು ಏನು ಮನಸ್ಸಿನ ವಿಕಾರ ಆಗಲಿಲ್ಲ, ಯಾವ ಕರೆದಂದ್ರೂ ಕೂಡ ನಾನು ಅವರ ನೋಡಿದಾಗ ಮನೋವಿಕಾರ ಒಂದು ಫೋಟೋ ಒಂದು ಮಾರಿ ಒಂದಾದ್ರೂ ಹೃದಯದೊಳಗೆ ಏನೈ ವಾಲಿಂಗಿತ ಕಾಂತ ತೇನೈ ವಾಲಿಂಗಿತ ಹುತ ಮನೆಯೇ ವಹಿ ಕಾರಣಮ್ಮ. ಆದ್ದರಿಂದ ನಮಗೆ ಏನೋ ನಮ್ಮ ಮಗಳು ಊರಿಂದ ಬರುವಾಗ ಪೇಪರ್ನ ನೋಡ್ತೀವಿ, ಊರಿಂದ ಬರುವಾಗ ಮೋಟರ್ ಆಕ್ಸಿಡೆಂಟ್ ಆಯ್ತು, ಎಸ್ ಟಿ ಬಸ್ಸು ಉರುಳಿ ಬಿತ್ತು. ಎಸ್ ಟಿ ಬಸ್ಸಿನ ಹೆಂಗೆ ಉರುಳಿಕ್ಕೆ ಯಾವ ಬಸ್ಸಿಗೂ ಬರುತ್ತಿಡ್ರಿ, ಖರೆ ಉರುಳಬೇಕು ಅವೇ ಹಾದಿ ಒಳಗೆ ಅಪಘಾತ ಮಾಡೋದು ಅಂತ ಅವ್ರಿಗೆ ವೇಫಾರ್ಮ್ ನೋಡ್ರಿ ಅವರಿಗೆ. ಆದ್ದರಿಂದ ಪಾಪ ಘಾಮರಾಗಿ ಅವ ಅಪ್ಪ ಕಡ್ರಾಗಿ ಬಸ್ ಸ್ಟ್ಯಾಂಡ್ ಹೋಗಿ ಮಗಳು ಬಂದ್ರು ಒಂದು ಸುರಕ್ಷಿತವಾಗಿ, ಅಮ್ಮ ಬಂದೆ ಅಂತ ಗಟ್ಟಿಯಾಗಿ ಮಗಳನ್ನ ತಗೊಳ್ತಾನ. ಒಂದು ಸ್ವಲ್ಪ ಆದ್ರೂ ಕಿಂಚಿತ್ತಾದ್ರೂ ಯಾರಿಗಾದ್ರೂ ವಿಕಾರ ಆಗ್ತದೋ? ಹೆಣ್ಣು ಪ್ರೌಢರಾದಂತಹ ಹೆಣ್ಮಗಳನ್ನ ಮಗಳನ್ನ ಅಪ್ಪಿದ್ರು ಕೂಡ ವಿಕಾರ ಇಲ್ಲ, ಯಾಕೆ ಮನೆಯೇ ಮಹಿತತ್ರ ಕಾರಣ. ಮನಸ್ಸು ಅನ್ನೋದು ಸ್ವಚ್ಛ ಶುದ್ಧ ನಿಷ್ಕಲ್ಮಶ ಇದ್ರ ಇಲ್ಲ. ಹನುಮಂತ ದೇವರಂತ ಇದ್ದಾನೆ, ಎಷ್ಟು ಜನರನ್ನ ನೋಡಿದರೂ ಕೂಡ ನನ್ನ ಮನಸ್ಸು ಶುದ್ಧ ಇದೆ, ನಿರ್ವಿಕಾರ ಇದೆ, ಆದ್ದರಿಂದ ಏನು ತಪ್ಪಾಗಲಿಲ್ಲ. ಸೀತೆಯನ್ನು ನೋಡಿದ್ದೇನೆ, ಹುಡುಕಿ ಆಡ್ಕೊಂಡು ಕೊನೆಗೆ ಅಶೋಕವನಕ್ಕೆ ಬಂದಿದ್ದಾನೆ. ಅಶೋಕವನಕ್ಕೆ ಬರುವುದರ ಚಮತ್ಕಾರ ಏನಾಗಿದೆ ಅಂದ್ರೆ, ಸೀತಾದೇವಿ ಪ್ರಭು ಶ್ರೀರಾಮಚಂದ್ರ ದೇವರು ಯಾಕೋ ನನ್ನನ್ನು ಉದಾಸೀನ ಮಾಡಿದ್ದಾನೆ ಕಾಣ್ತಾ ಇದೆ. ಈ ನನ್ನ ಬಾದಕಬಾರದು ಅಂತೇಳಿ ಮರಣ ಹೊಂದ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಒಂದು ಮುಹೂರ್ತ ತೆಗೆಸಿದ್ಲಂತ. ಹನುಮಂತ ಹೋಗೋದಕ್ಕೆ ಆ ಮುಹೂರ್ತ ಅಂದೇ ಇರೋದಕ್ಕೆ ಸರಿ ಆಯ್ತಲ್ಲ ಹನುಮಂತ. ಸೀತಾದೇವಿ ಮರಣ ಸಮಾರಂಭ ಉದ್ಘಾಟನೆ ಸಮಾರಂಭವು ನನ್ನಿಂದ ಆಗೋದು, ಪಾಪ ಗಾಬರಿ ಆಗ್ತಾ ಇದ್ದಾನೆ. ಹನುಮಂತ ದೇವರಂದ್ರು ಅಲ್ಲಿ ಹೋಗಿ ಹೇಳಿದ್ರೆ ಇದ ಕೋತಿ ಬಂದದ ಅಂದ್ರೆ ಕನಿಷಿನ ಕೋತಿ ಬಂದ್ರೆ ಸಹಿತ ಅಮಂಗಳ ಅಂತ ಇರ್ತಾರ್ರಿ ಅಂತದ್ದು. ಮತ್ತೆ ಅಂದ್ರೆ ಇನ್ನು ಮನೆ ಹೋದ್ಮೇಲೆ ಮಲ್ಕೊಂಡ್ರೆ ಕೋತಿ ಬರ್ತಾವೆ, ಇವತ್ತೇನಲ್ಲ, ಯಾಕಂದ್ರೆ ಮನುಷ್ಯಾಗ ಅಂತ ಬರಬಾರ್ದು ಅಂದ್ರೆ ಮೊದಲು ಕಣ್ಣು ಮುಚ್ಚಿದ ಕೂಡಲೇ ಕೋತಿನೇ ಕುಳಿಲಿಕ್ಕೆ ಕತ್ತ. ಹಾಂಗಿದ್ದಂಗೆ ಗಣೇಶನೊಳಗೆ ಕೋತಿ ಬರಬಾರ್ದಂತ ಸಾಕ್ಷಾತಾಗಿ ಕೋತಿ ಬಂದ್ಬಿಟ್ಟದ ಅಮಂಗಳ ಏನು ಅಂತ. ಎಲ್ಲಿ ಸೀತಾ ಭೀತಾ ಭವಿಷ್ಯತಿ, ಬ್ರಾಹ್ಮಣಮ್ಮ ಮನ್ಯಮಾನಾಮಾಂ ಸೀತಾ ಭೀತಾ ರಾಕ್ಷಸಂ ಮನ್ಯಮಾನಾಮಾಂ ಯದಿವಾಚಂ ಪ್ರದಾಸ್ಯಾಮಿ ದ್ವಿಜಾತ್ರಿವ ಸಂಸ್ಕೃತಾಂ. ನನಗೆ ಹಾಗಾಗತ್ತೆ ಅಂತ ತಿಳ್ಕೊಂಡು ಸೀತಾದೇವಿಗೆ ಹನುಮಂತ ದೇವರು ಅವಾಗ ಏನು ಮಾಡಲಪ್ಪ ಅಂದ್ರೆ, ಸೀತಾದೇವಿ ತನ್ನ ಉದ್ದ ಕೂದಲವನ್ನೇ ಅದನ್ನು ಉರುಳು ಮಾಡಿಕೊಂಡು ಅದಕ್ಕೆ ಗಿಡದ ಟೊಂಗಿಗೆ ತನ್ನ ಇದನ್ನು ಕುತ್ತಿಗೆಯನ್ನು ಹಾಕಿ ನೇಣು ಹಾಕಿಕೊಂಡು ಪ್ರಾಣ ಬಿಡಬೇಕು ಅಂತ ಹೋಗಿದ್ದಾಳೆ ಹನುಮಂತ ದೇವರಂತ ಇದ್ದಾನೆ. ಅಲ್ಲ ಇನ್ನು ಏನು ಗತಿ, ಹೇಗೆ ನಾ ಮಾಡಬೇಕು ಅಂದಾಗ ಹನುಮಂತ ದೇವರು ರಾಮದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೀತಾದೇವಿಂದು ಮರಣ ಕಾಲದೊಳಗೆ ನನ್ನ ಪತಿಯ ರಾಮದೇವರ ನಾಮಸ್ಮರಣವನ್ನು ಯಾವ ಪುಣ್ಯಾತ್ಮ ನನಗೆ ಕೇಳಿಸ್ತಾ ಇದ್ದಾನಪ್ಪ. ನೀವು ಸಂತತಮ್ಮಜಿಂದಂತಂ ಅಂತಕಾಲೇ ವಿಶೇಷತಃ, ಅಂತಕಾಲದಾಗ ವಿಶೇಷ ಆಗ್ಬೇಕ್ರಿ. ಹೌದಲ್ರಿ, ನಾವು ನೋಟ್ ಮಾಡಿ ಇಟ್ಕೊಂಡೇವೆ, ನಮ್ಮ ನೋಟ್ಬುಕ್ ನಾವು ಬರೆದು ಇಟ್ಕೊಂಡೇವೆ. ಯಾವ ಕಾಲಕ್ಕೆ ರಾಮ ರಾಮ್ ಕೃಷ್ಣ ಕೃಷ್ಣ ಅಂತೇವೆ ಅಂದ್ರೆ ಬರೋದಿಲ್ರಿ ಅದು. ಯಾಕಂದ್ರೆ ಜನ್ಮಾವಧಿ ನಾವು ಏನು ರಿಹರ್ಸಲ್ ಮಾಡಿರ್ತೀವಿ, ಬ್ಯಾಂಕು ಬ್ಯಾಲೆನ್ಸು ದುಡ್ಡು ಹಣ ಹಣ, ಮತ್ತೆ ಯಾವ ಕಾಲಕ್ಕೆ ಅದೇ ಬರ್ತದೆ ನಮಗೆ. ಸಂತತವಾಗಿ ಚಿಂತನೆ ಮಾಡಿದ್ರೆ ಅಂತ ಕಾಲದಾಗ ಅನಂತರ ನಾಮ ನಮ್ಮ ನಾಡಿಗೆ ಬರ್ತದೆ, ಇಲ್ಲಿಗೆ ಹೋದ್ರೆ ಬರೋದಿಲ್ಲ. ಅದಕ್ಕೆ ದಾಸರಾಯರು ಕೇಳ್ಕೊಳ್ತಾ ಇದ್ದಾರೆ, ಸ್ವಾಮಿ ಈಶ ನಿನ್ನ ಚರಣ ಸೇವೆ ಆಸೆಯಿಂದ ಮಾಡುವೇನು, ದೋಷರಾಜಿ ದೂರ ಮಾಡೋ ಶ್ರೀಶ ಕೇಶವ. ಏನು ಮಾಡ್ಬೇಕು ನಿನಗೆ, ಏನ್ ಬೇಕಪ್ಪ? ಶರಣು ಹಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣಾಸ್ಮರಣೆ ಕರುಣಿಸಯ್ಯ ನಾರಾಯಣ. ಮರಣ ಕಾಲದಾಗ ನಿನ್ನ ಚರಣದ ಸ್ಮರಣೆಯನ್ನ ಕರುಣಿಸೋ ಅಂತ ಕೇಳ್ಕೊಂಡಿದ್ದಾರೆ. ಹಂಗೆ ಸೀತಾದೇವಿ ಕೂಡ ಲೋಕ ಶಿಕ್ಷಣಾರ್ಥವಾಗಿ ಮರಣ ಸಂಬಂಧ ಅಂತಲ್ಲ, ಆದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡೋ ಕಾಲಕ್ಕೆ, ಆ ಕಾಲದಲ್ಲಿ ಹನುಮಂತ ದೇವರಾಗಿರ್ತಕ್ಕಂಥವರು
ಭಗವಂತನ ನಾಮಸ್ಮರಣವನ್ನ ಮಾಡಿ. ಶ್ರೀಮದ್ರವು ಕುಲನಾಯಕ ಜಯ ಜಯ ಕಾಮಿದ ಶಿವಪರದಾಯಕ ಜಯ ಜಯ ಪರಮಾತ್ಮ ಹರಿ ಕೇಶವ ಜಯ ಜಯ ಪರಿಹರಿತೋಭವ ಕ್ಲೇಶವ ಜಯ ಜಯ. ಆ ಭಗವಂತನನ್ನ ಆ ಒಂದೇ ಶವನೇ ಅವರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿದ ಅಕ್ಷಣೆಯೋ ರಾಮನಾಮ ಸ್ಮರಣವನ್ನು ಮಾಡ್ತಕ್ಕಂಥವ ನೀವು ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದಾಗೆ ಆಗ ಆ ತಾಯಿಗೆ ತಿಳಿದು ಬಂದು ದರ್ಶನವನ್ನು ಕೊಟ್ಟು, ಅಮ್ಮ ನಾನು ಭಗವಂತನಾಗಿರ್ತಕ್ಕಂಥ ಪರಮಾತ್ಮ ರಾಮದೇವರ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ತಿಳ್ಕೊಂಡು ಹೇಳಿ ಅವಳಿಗೆ ಸ್ವಾಮಿ ಕೊಟ್ಟಿರತಕ್ಕಂಥ ಚೂಡಾಮಣಿಯನ್ನು ಕೊಟ್ಟು ಅವರಿಗೆಲ್ಲ ಸಂದೇಶವನ್ನು ಕ್ಷೇಮದಿಂದ ಹಾಗೂ ರಾಮನು ಅಂತ ತಿಳ್ಕೊಂಡು ಭಗವಂತನ ಕ್ಷೇಮದ ವಾರ್ತೆಯನ್ನು ಆ ತಾಯಿಗೆ ತಿಳಿಸಿ ಅದನ್ನೇ ಹೇಳಿದ್ದಾರೆ. ಶ್ರೀಮದ್ ರಾಮಾಭಿರಾಮ ಮಿದಪದ ಮಹಿಮಾ ಪ್ರೌಢ ಪಾತೋ ರುಹಾನಿ ವಾಯೋ ವಾಯೋ ರಾಮವಚೋರಯಮ್ಮ ಪ್ರಥಮಕಂ. ಆದ್ದರಿಂದ ಆ ಸಂದೇಶವನ್ನ ಮಹಾತಾಯಿಗೆ ತಿಳಿಸಿ ಆ ರೀತಿಯಾಗಿ ಆ ಮಹಾತಾಯಿಗೆ ಹೇಳಿಕೊಂಡು ಆಮೇಲೆ ಪುನಃ ಅವಳ ಒಂದು ಕುರುಬನ್ನು ಕೂಡ ಪರಮಾತ್ಮ ರಾಮದೇವರಿಗೆ ಇದನ್ನು ಕೂಡ ತಾನು ತೆಗೆದುಕೊಂಡು ಬಂದು ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ತೆಗೆದುಕೊಂಡು ಆಮೇಲೆ ತಾಯಿ ಅಪ್ಪಣೆಯನ್ನು ತೆಗೆದುಕೊಂಡು ರಾವಣಗಷ್ಟು ತಾನು ಬಂದಿದ್ದರ ಗುರುತು ತೋರಿಸಬೇಕಲ್ರಿ. ಎಲ್ಲೋ ಬಂತು ಎಲ್ಲೋ ಹೋತು ಅಂತ ತಿಳ್ಕೊಂಡಾಗಬಾರದು ಅಂತ ತಿಳಿದುಕೊಂಡು ಆವಾಗ ಅಶೋಕವನದಲ್ಲಿ ಇರ್ತಕ್ಕಂತಹ ದೈತ್ಯರನ್ನೆಲ್ಲ ಹೊಡೆದು ಅದನ್ನು ಅಶೋಕವನ್ನು ನಾಶ ಮಾಡಲಿಕ್ಕೆ ಹೆಚ್ಚಿದ ಕ್ಷಣವೇ ರಾವಣನಿಗೆ ಸಮಾಚಾರ ಹೋಗಿ ಒಮ್ಮಿಂದೊಮ್ಮೆ ದೊಡ್ಡ ದೊಡ್ಡ ವೀರಾಧಿ ವೀರರನ್ನ ಕಳಿಸಿದ್ದಾನೆ. ಯೋಳು ಗುಡ್ಡ ಬಂದಂಗೆ ಬಂದು ಅಂತ ಲಕ್ಷ ಬಂದಂಗೆ ಅವರನ್ನು ಇಷ್ಟೇ ಅಲ್ಲ 84 ಲಕ್ಷ ಜನರನ್ನ ಅಚೀಟಿ ಕೋಟಿಯೂ ತಪಂ ಕೂಡ ಕೋಟಿಯಲ್ಲಿ ಗೆದರಿ ಅಂತ ಲಕ್ಷ ಇದ್ದಾನೆ. ಅಚೀಟಿ ಕೂಡಿಯೂ ತಪಂ ಪುರಸ್ಸರಾಟಕಾಯು ತಮ್ಮನೆ ಕಹೇತಿ ಸಂಕುಲಂ ಕಪೀಂದ್ರ ಭಾವನೋದ್ಬಲಂ. 88 ಕೋಟಿ ಸೈನಿಕರನ್ನ ಕರೆಸಿದ 88 ಕೋಟಿ ಮಾಡಿದ್ರ ಹನುಮಂತ ಲಕ್ಷನೇ ಇಲ್ಲ ಅವು ಬಂದ್ರೆ 84 ಕೋಟಿ ಒಳಗೆ 44 ಕೋಟಿನ ಅಂಗೈಯಿಂದ ಹೊಡೆದುಕೊಂಡಂತ 44 ಕೋಟಿನ ಮುಂಗೈಯಿಂದ ಹೊಡೆದಂತ ಹಿಂಗೊಮ್ಮೆ ಅಪ್ಪಡ ದುಪ್ಪಡ ತಂಬೇರಾಡ ಹಿಟ್ಟ ಕುಚ್ಚಿ ಕಡಬ ಮಾಡಿ ನಾ ಉಂಡೆ ನೀ ಉಂಡೆ ಮಾಡಿ ಹಂಗ ಅವನನ್ನ ಅಪ್ಪಟ್ಟಿ ಮಾಡಿ ಚಪ್ಪಾಗಿ ಮಾಡಿ ಎಲ್ಲವನ್ನು ಏನು ಆಯಾಸ ಇಲ್ರಿ ಮಹಾರಾಜರಿಗೆ ತೇನವ ಕೌಶಲ ಅಂತ ಅಂತ ಇದ್ದಾರೆ ವಾಯುದೇವರಿಗೆ. ಅಶೀತಿ ಕೋಟಿ ಯೂತಪಂ ಪುರಸ್ಸರಾಟಕಾಯುತಂ ಅನೇಕ ಹೇತಿ ಸಂಕುಲಂಕ ಪಿಂಡ ಮಾವನೋದ್ಬಲಂ. ಈ ರೀತಿಯಾಗಿ ಮಾಡಿ ಅಕ್ಷಕುಮಾರ ಅಂತ ಬಂತದು ಪಾಪ ರಾವಣನ ಕಡೆ ಹುಟ್ಟ ಕಡ್ಲಿಬೆಲ್ಲ ಭಾರಿ ಪ್ರೀತಿ ಅವರದು ಅದ್ರ ಮೇಲೆ. ಅದಂತೂ ಅಪ್ಪ ನೀ ಯಾಕಾಗಿ ಮಾಡ್ತೀಯ ನಾ ಈಗ ಹೊಡ್ಕೊಂಡು ಬರ್ತೇನೆ ಅದನ್ನ ಎಲ್ಲಿಗೆ ಸುಣ್ಣ ಹಚ್ಚಿದ್ರಾಗ ನಾಶಿ ಛೇದದೊಳಗ ಡಬ್ಬಿಯೊಳಗೆಂದು ನಾನು ತುಂಬ ಬರ್ತೇನೆ ಅಂತ ಹೇಳ್ತದು. ಬಂದು ಹನುಮಂತನ ಮೇಲೆ ಬಂದ ಅವನ ಕಾಲಿನ ಮೇಲೆ ತಲೆ ಮೇಲೆ ಕಾಲು ತಗೊಂಡು ಒದಿಬೇಕು ಅಂತ ಕೈ ಹಿಡಿದು ಮಾಡಿದ್ರಿ. 2 ನಿಮಿಷದೊಳಗೆ ಪ್ರಾಣೇ ಹೋಗ್ತದು ಮುಟ್ಟಬಾರ್ದು ಅಂತ ಒದಿರು ಬಿಡ್ತಾ ಇದ್ದ. ಈ ರೀತಿಯಾಗಿ ಆದ್ಮೇಲೆ ಇಂದ್ರಜಿತ್ ಬಂದಿದ್ದಾನೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಸಮಾನನೀಯೇ ತದೋತ್ರಮಾನ ಯಾಮ್ಯಹಂ. ಏನೇನು ಬ್ರಹ್ಮದೇವರು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ನೋಡ್ರಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ನಾವು ಇಡಬೇಕು ಯಾಕ್ರಿ? ಮಹಾನುಭಾವರು ದೊಡ್ಡವರು ಬರ್ತಾರ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಏನು ಕೊಡಬೇಕು? ನಾಳೆ ಪರಿಮಾನ ಹೊಡೆದ ಶ್ರೀಪಾದಂಗಳವರು ರೇಮಾಡುತ್ತಾ ಇದ್ದಾರೆ ಅಂದ್ರೆ ಅವರ ಸ್ವಾಗತಕ್ಕಾಗಿ ಮೆರವಣಿಗೆಗಾಗಿ ಹೋದ್ರೆ ಹೋದ್ರೆ ನಾವು ಮಾತ್ರ ಆಗಬೇಕ್ರಿ ಮಹಾರಾಜ. ಊಟ ಮಾಡಿ ಬಂದ ಮೇಲೆ ಉಪನ್ಮಾನ ಇದ್ದೇ ಇರ್ತಾರಲ್ಲ ವ್ಯಾಖ್ಯಾನ ಉಪನ್ಯಾಸ ಕೇಳಿದ್ರು ಅಂದಲ್ಲ. ಅವರು ಬಾದಾಗ ಸರ್ಪದೊಳಗೆ ಅವರಿಗೆ ಹೋಗಿ ಮಹಾನುಭಾವರಿಗೆ ವಂದನೆಯನ್ನು ಮಾಡಿ ದೂರದರ್ಶನವನ್ನು ತೆಗೆದುಕೊಂಡು ಬಂದ ಕರ್ಕೊಂಡು ಬರಬೇಕು. ಆದ್ರಿಂದ ಅದು ವಾಯುದೇವರು ಹೇಳಿದ್ದಾರೆ ಅಧಿಕಾರ ಉಂಟು ಶಕ್ತಿ ಉಂಟು ಆದರೂ ಕೂಡ ಆ ಬ್ರಹ್ಮದೇವರು ಅವರ ಸ್ಥಾನ ಅವರ ಮಾನ ಅವರ ಪೀಠ ಅದಕ್ಕೇನೆ ನಮ್ಮ ಗೌರವ ಅಂತೇಳಿ ಆ ಬ್ರಹ್ಮಾಸ್ತ್ರ ಬಂದು ಕೂಡ ಕ್ಷಣವೇ ಅದಕ್ಕೆ ವಶರಾಗಿ ಬಿಟ್ಟಿದ್ದಾರೆ ನೋಡ್ರಿ ಮಹಾನುಭಾವರು. ಅವರಂದ್ರು ಬ್ರಹ್ಮಾಸ್ತ್ರ ಅದಲ್ಲಪ್ಪ ಮ್ಯಾಲ ಒಂದೆರಡು ಹಗ್ಗ ಬಿಗಿರಿ ಅಂದ್ರೆ ಅದು ಏನು ಬ್ರಹ್ಮಾಸ್ತ್ರಕ್ಕೆ ಮಾತ್ರ ಹೇಳಿ ಬರುದಿಲ್ಲ ಇನ್ನೊಂದೆರಡು ಹಗ್ಗ ಚರಿ ತಗೊಂಡು ಬಂದ ಕಡೆ ದೇವರ ಪೆಟ್ಟಿಗೆ ಬಿಚ್ಚು ಕೊಟ್ಟಪ್ಪ ಇದನ್ನು ಅದ್ರ ಮ್ಯಾಲ ಕಟ್ಟಂತ ಹೋಗೇ ಬಿಡ್ತದೆ ಅಂದ್ರೆ ಅಲ್ಲ ಅದನ್ನ ಹಾಕಿ ನಂದೇನು ಅಂತ ಹೇಳ್ತು ಬಿಚ್ಚಿಕೊಂಡು ಅದು ಬಿಚ್ಚಿಕೊಂಡ್ರು ಕೂಡ ಹನುಮಂತ ಹೇಳಲಿಲ್ಲ. ಯಾಕಂದ್ರೆ ಅವನೊಬ್ಬನು ನೋಡಿ ಬರ್ಬೇಕಲ್ರಿ ಅಲ್ಲಿ ಹೋಗಿ ನಾಳೆ ಕೋತಿಗಳೆಲ್ಲ ಕೇಳ್ತವ ಅಲ್ಲಿ ತನಕ ಹೋಗಿದ್ದೆಪ್ಪ. ಆ ರಾವಣ ಅಂದ್ರೆ ಅವನಿಗೆ 10 ಮಾರಿವಂತ 10 ಮಾರಿ ಆ ಒಂದು ಹೆಗಲ ಮೇಲೆ ಹಂಗ ಕೂತ್ಕೊಂಡವ ಆಶ್ಚರ್ಯ ಅಲ್ರಿ. ನಾವು ನಂಬುದು 10 ಮಾರಿಗಳು ಇಷ್ಟೆಲ್ಲ ನೋವು ಒಂದ್ರ ಮೇಲೆ ಏನು 10 ಹೆಗಲುಗಳೇ ಬೇರೆ ಇವನು 10 ಕೈ 10 ಕಾಲು 10 ದಡ 10 ರುಂಡ 10 ದಂಡ ಅವನು ಏನು ಒಂದೇ ಕಡೆನು 10 ಅವನು ಅದನ್ನ ಹೆಂಗೆ ಅವನ ಬಲ ಏನು ಅವನ ಶಕ್ತಿ ಏನು ಅವನ ನೀರು ಏನು ನೋಡ್ಕೊಂಡು ಬರ್ಲಿಲ್ಲ ಅವನು ವ್ಯರ್ಥ ಆಗ್ತದೆ. ಇನ್ನು ರಾವಣನ ನೋಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ನು ಅಲ್ಲಿ ಪರವಾನಿಗೆಯೋ ಆ ಚಪರಾಶಿಗಳು ಒಳಗೆ ಬಿಡುವುದಿಲ್ಲ ಮಂತ್ರಿಗಳೇ ಬಿಡುವುದಿಲ್ಲ ಕೋಟಿ ಇವುಗಳು 5-5 ವರ್ಷದ ಕೂತಿರ್ತಾವ ಅವೋ ಬಿಡುವುದಿಲ್ಲ. ಮತ್ತು ರಾವಣ ಅಂತೂ ಗರ್ಭ ಪರಂಪರ ನೀವು 5 ವರ್ಷಕ್ಕೂ ಸ್ಥಾಪನೆ ಮಾಡಿ ಎತ್ತಿ ನಿಮ್ಮನ್ನು ಭಾಗ ಆಗೋಯ್ತು ಗಣಪತಿ ಗಣಪತಿ ಮೋರಾಯ ಮೋರಾಯ ಹೊಗಿದ್ದೇವ ಅಂದ್ರೂ ಉರಿತಾ ಇರ್ತಾವು ಇವರ ನೆರಿತವ ಬೆಂಗಳೂರ ಉರಿತ. ಆದ್ದರಿಂದ ಅಂತವೋ ಇವಂತೂ ಆದರ್ಶ ಶ್ರೀಮಂತ ರಾವಣ
ಇವನು ದರ್ಶನಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದ ಅಂದ ಹನುಮಂತ. ಸತ್ತು ಕೂತ್ಕೊಂಡು ಬಿಟ್ಟ. ಹಂಗಾರೆ ಸಿಕ್ಕದೆ ಇದನ್ನು ಹತ್ತು ಬಿಡ್ರಿ ಅಂದ್ರು, ಇದನ್ನ ಎತ್ತರಿ ಅಂದ್ರು, ಇದನ್ನ ಕರ್ಕೊಂಡು ಬಂದ್ರು. ಮೆರವಣಿಗೆ ಶುರುವಾತು. ರಾವಣನ ಲಂಕಾಪಟ್ಟ ರಾಜಧಾನಿ ಒಳಗೆ ಹನುಮಂತನ ಮೆರವಣಿಗೆ. ಹನುಮಂತಂದ ಚಲೋ ಆತು ಅಂದ. ನಮ್ಮ ಮೆರವಣಿಗೆ ಎಂದಾಗ್ಬೇಕು? ಇಲೆಕ್ಷನ್ಗೆ ನಿಂದಿರ್ಲಿಲ್ಲ, ಆರಿಗೆ ಬರ್ಲಿಲ್ಲ, ಮತ್ತೆ ಮದುವೆ ಆಗ್ಲಿಲ್ಲ, ತಾಡೆ ಆಗ್ಲಿಲ್ಲ, ಹಂಗಾಗಿ ನಮ್ಮ ಮೆರವಣಿಗೆ ಆಗ್ಬೇಕಂತ ಅಂತೂ ಹನುಮಂತ ಇವ್ರ ಮ್ಯಾಲ ಆರಾಮ ಮಲ್ಕೊಂಡು 50 ಮ್ಯಾಲ ಕಾಲು ಚಾಚಿ ಉದ್ದ ಮಲಗು ಹರ್ರಿ ಇನ್ನೊಂದು 10 ಹತ್ಕೊಂಡು ಹೋದ. ಹೌದೇ, ಯಾಕೆ ಹಾದಿ ಒಳಗೆ ಕೋಟೆಗಳೇನು, ಕೊತ್ತಲಗಳೇನು, ದುರ್ಗ ಏನು, ಪ್ರಾಚೀರ್ಗಳೇನು, ಬತ್ತೇರಿಗಳು ಏನು, ಅದನ್ನೆಲ್ಲ ನೋಡ್ಕೊಂಡು ಆಯಕಟ್ಟಿನ ಜಾಗಗಳನ್ನು ಬರೀ ಕ್ರಮಾಂತ ಮಾಡ್ತಾ ರಾವಣ ದರ್ಬಾರಕ್ಕೆ ಬಂದ. ಎಂದು ಬಂದ ಮೇಲೆ ಕೇಳಿದ ರಾವಣ, ಕತೆ ಕುದೋದಿ ಕಿಮರ್ಥ ಬೀದ್ರಿ ಸಂಸ್ಕೃತ ತೀರಿ ದತ್ತ ಚಾವದ ಪ್ರಡಮ್ಯ ರಾಮೇಶ್ವರ. ಅಲೇ ಕೋತಿ ಕತಿ, ನೀ ಯಾರ, ನೀನು ಯಾರು ಅಂತ ಕೇಳಿದ್ರೆ ನೆಂದ್ರ ಪ್ರಣಮ್ಯ ರಾಮೀಶ್ವರಂ ರಾಮದೇವ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ್ಯ ರಘುನಾಥಾಯನಾಯ ಸೀತಾಯ ಪದೇ ಮಾ. ಏನಂದಿ ಯಾರು ಅಂತಾರೇನ್ರಿ? ಊರಿಂದ ಯಾವಾಗ ಬಂದ್ರಿ ಆಚಾರಿ? ಈಗ ಬಂದ್ರಿ. ಏನಂದ್ರಪ್ಪ ಸ್ವಲ್ಪ ಕೃಷ್ಣ ವಾಸಿವಾಜ ವಿಘ್ನಾಜಿ ಈಗ ಮುಂಜಾನೆ ಗಾಡಿ ಬಂದ್ರಿ. ವಾಪುರರೇ ಆಚಾರ್ಯ, ವಾಪುರರೇ ಸ್ವಾಮಿಗಳು, ವಾಪುರರೇ ಜಗತ್ತಿನ ಮಾತು ಮಾತಿಗೆ ದೇವರಿ ನಮಸ್ಕಾರ ಯಾರು ಮಾಡ್ತಾರೆ? ಯಾರೂ ಹಾಗೆ ಏರೂ ಹಾಗೆ. ಆವಾಗ ರಾಮದೇವರ ನಮಸ್ಕಾರ. ರಾವಣ ನೀ ಯಾರೋ ಅಂತ ಕೇಳಿದ್ರೆ ರಾಮದೇವರಿಗೆ ಪ್ರಣಮ್ಯ ರಾಮೀಶ್ವರಂ ಏನ್ ಹೇಳ್ತಾ ಇದ್ದಾರೆ? ಅವೈ ದೂತಮಾಗತಂ ತುರಂತ ವಿಕ್ರಮಸ್ಯ ಮಾಂ ದಾಸೋಹಂ ಕುಶಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ದಾಸನು ನಾನು, ದಾಸ ಅಂತ ಹೇಳ್ಕೋತಿಲ್ರಿ. ನೀವ್ಯಾರು ಅಂತ ಕೇಳಿದ್ರೆ ಒಂದೊಂದು ಲಿಸ್ಟ್ ಮಾಡಿಸಿಟ್ಟಿರ್ತಾರೆ, ಛಾಪ್ ಇಟ್ಟುಬಿಟ್ಟಿರ್ತಾರೆ. ಏವಂ ಗುಣ ವಿಶೇಷ ವಿಶಿಷ್ಟ ಹಾಂ, ನಾನು ಭಿನ್ನೇರಿತ್ತದಿಂದ ಆರಂಭ ಮಾಡ್ಕೊಂಡು BA ಅಥವಾ BE ಬಿಟೆಕ್ ಅಲ್ಲಿ ತನಕ ನಡ್ ನಡುವ ಲಂಬ ಲಗ ಬೊಂಬ ಒಗತಾ ಎನ್ ಮಹಾ ನಮ್ಮ ನಪಾಸ ಎನ್ ಮಹಾ ಲಂಬ ಲಗಾಟ ಎನ್ ಮಹಾ ಅದನ್ನು ಬಾಪುರಿ ಹೇಳಿದ್ರಿ. ATKT ಮಾಡಿಕೊಂಡು ಹತ್ತು ಕಡಿದು